ಇಷ್ಟು ಹೇಳಿ ಒಂದು ವಿಚಿತ್ರವಾದ ಮಾತು ಹೇಳ್ತಾನೆ ಕೃಷ್ಣ. ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃತ್ಸ್ನ ಕರ್ಮಕೃತ ಅಂತ. ಇದು ಮೊನ್ನೆ ನಾನು ಈ ಶ್ಲೋಕವನ್ನು ಹೇಳಿದ್ದೆ. ಎಲ್ಲಿ ಕರ್ಮ ಇದೆಯೋ ಅಲ್ಲಿ ಕರ್ಮ ಇಲ್ಲ ಅಂತ ತಿಳಿ. ಎಲ್ಲಿ ಕರ್ಮ ಇಲ್ಲವೋ ಅಲ್ಲಿ ಕರ್ಮ ಇದೆ ಅಂತ ತಿಳಿ. ಇಷ್ಟು ತಿಳ್ಕೊಂಡ್ರೆ ನೀನು ಬುದ್ಧಿವಂತನಾದಿ ಮತ್ತು ಎಲ್ಲ ಕರ್ಮಗಳನ್ನು ಮಾಡಿದ ಫಲವನ್ನು ನೀನು ಪಡೀತೀಯ ಅಂತ. ಹೀಗಂದ್ರೆ ಏನು? ಎಲ್ಲಿ ಕರ್ಮ ಇದೆಯೋ ಅಲ್ಲಿ ಕರ್ಮ ಇಲ್ಲ ಅಂತ ತಿಳಿ. ಅಂದ್ರೆ ಇವಾಗ ನಾವು ಬೆಳಗಿನಿಂದ ಸಂಜೆ ತನಕ ಏನೇನೋ ಕಾರಬಾರ ಮಾಡ್ತಾ ಇರ್ತೇವೆ. ಹಾಗಾಯ್ತು, ನನ್ನಿಂದ ಹೀಗಾಯ್ತು, ನನ್ನಿಂದ ಹಾಗಾಯ್ತು, ನಾನು ಮಾಡಿದೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಎಲ್ಲಿ ಕರ್ಮ ಇದೆ, ನೀನು ಚಟುವಟಿಕೆಯಲ್ಲಿ ತೊಡಗಿದ್ದಿ, ಇಡೀ ವಿಶ್ವವನ್ನು ಬದಲಿಸುವಂತಹ ಕೆಲಸ ನಾನು ಮಾಡ್ತಾ ಇದ್ದೇನೆ, ನೀನು ತಿಳ್ಕೊಂಡಿದ್ದೀಯಲ್ಲ, ಏನು ಆಗಲಿಲ್ಲ. ನೀನು ಏನು ಮಾಡದೆ ರಾತ್ರಿ ನಿದ್ರೆ ಮಾಡಿದ್ದಲ್ವಾ, ಆಗಲೂ ಪ್ರಪಂಚ ನಡೀತಾ ಇದೆ. ನೀನು ಕರ್ಮ ಇಲ್ಲದೆ ಇದ್ದಾಗಲೂ ಪ್ರಪಂಚ ನಡೀತಾ ಇದೆ. ನೀನು ಮಾಡಿದಂತಹ ಎಲ್ಲ ಕರ್ಮ ಇದ್ದಾಗಲೂ ಪ್ರಪಂಚ ನಿಷ್ಕ್ರಿಯವಾಗಿತ್ತು. ನೀನು ನಿಷ್ಕ್ರಿಯನಾದಾಗಲೂ ಪ್ರಪಂಚದ ಕ್ರಿಯೆ ನಡೀತಾ ಇದೆ. ನಿನ್ನ ಕರ್ಮ ಅನ್ನೋದು ಇನ್ಸಿಗ್ನಿಫಿಕೆಂಟ್ ಅಂತ. ಇದಕ್ಕೆ ಇದು ಅರ್ಥ ಆಗಬೇಕಾಗಿದ್ರೆ ನಾನು ನಿಮಗೊಂದು ದೃಷ್ಟಾಂತ ಕೊಡಬೇಕು. ಮಣಿಪಾಲದಿಂದ ಉಡುಪಿಯ ಕಡೆಗೆ ಒಂದು ಆನೆ ಹೋಗ್ತಾ ಇದೆ. ಆ ಆನೆಯ ಬೆನ್ನ ಮೇಲೆ ನೂರಾರು ಇರುವೆಗಳಿವೆ. ಆ ಇರುವೆಗಳು ಆನೆಯ ಕಿವಿಯಿಂದ ಬಾಲದ ಕಡೆಗೆ ಬರ್ತಾ ಇವೆ. ಅಂದ್ರೆ ಅವು ಉಡುಪಿಯಿಂದ ಮಣಿಪಾಲದ ಕಡೆಗೆ ಬರ್ತಾ ಇವೆ. ಆನೆ ಉಡುಪಿಯ ಕಡೆ ಹೋಗ್ತಾ ಇದ್ರೆ ಅದರ ಬಾಲದ ಕಡೆಗೆ ಬರುವುದಂದ್ರೆ ಅದು ಮಣಿಪಾಲದ ಕಡೆಗೆ ಬರ್ತಾ ಇದೆ. ನೂರಾರು ಇರುವೆಗಳು ನಿರಂತರವಾಗಿ ಮಣಿಪಾಲದ ಕಡೆಗೆ ಬರ್ತಾ ಇವೆ. ಆದರೆ ಹೋಗುದೆಲ್ಲಿಗೆ? ಅವುಗಳು ಉಡುಪಿಗೆ. ಯಾಕಂದ್ರೆ ಆನೆ ಹೋದದ್ದು ಉಡುಪಿಗೆ. ಆನೆಯ ಮೇಲೆ ಸಾವಿರಾರು ಇರುವೆಗಳು ಅವು ನಾವು ಉಡುಪಿಗೆ ಹೋಗಬೇಕು ಅಂತ ಬಾಲದಿಂದ ಕಿವಿ ಕಡೆ ಹೋದ್ರೂ ಒಂದೇ, ಕಿವಿಯಿಂದ ಬಾಲದ ಕಡೆ ಹೋದ್ರು ಒಂದೇ. ಹೇಗೆ ಹೋದ್ರು ಅದು ಹೋಗುದು ಉಡುಪಿಗೆ. ಯಾಕೆಂದ್ರೆ ಅವುಗಳ ಆಕ್ಷನ್ ಉಂಟಲ್ಲ ಕಾರವಾರ, ಕಿವಿಯಿಂದ ಬಾಲದ ತನಕ, ಬಾಲದಿಂದ ಕಿವಿಯ ತನಕ ಓಡಾಟ. ದಿಸ್ ಈಸ್ ಇನ್ಸಿಗ್ನಿಫಿಕೆಂಟ್. ಆನೆ ಹೋದದ್ದೇ ನಡೆ, ಆನೆ ಎಲ್ಲಿ ಹೋಯ್ತು ಅಲ್ಲಿಗೆ ಇರುವೆಗಳು ಹೋಗೋದು. ಹಾಗೆಯೇ ಕೃಷ್ಣ ಹೇಳ್ತಾನೆ, ಇಡೀ ವಿಶ್ವ ಚಕ್ರ ಹೇಗೆ ತಿರುಗ್ತಾ ಇದೆಯೋ ಆ ಚಕ್ರದೊಳಗೆ ಇರುವ ಒಂದು ಇರುವೆ ನೀನು. ನೀನು ಕಾರವಾರ ಮಾಡಿದೆ, ನನ್ನಿಂದ ಚಕ್ರ ತಿರುಗಿತು ಅಂತ ತಿಳ್ಕೊಂಡ್ರೆ ಆ ಆನೆಯ ಬೆನ್ನೆ ಮೇಲೆ ಇರತಕ್ಕಂಥ ಇರುವೆಗಳು ನಾವು ಉಡುಪಿಗೆ ಹೋದೆವು, ಆನೆಯನ್ನು ಕರ್ಕೊಂಡು ಹೋದೆವು ಅಂತ ಹೇಳಿದ ಹಾಗೆ. ಇರುವೆಯಲ್ಲಿ ಕರ್ಮ ಇದೆ, ಆದ್ರೆ ದಟ್ ಇಸ್ ಇನ್ಸಿಗ್ನಿಫಿಕೆಂಟ್. ಅದು ಸುಮ್ಮನೆ ಕೂತರು ಉಡುಪಿಗೆ ಹೋಗುತ್ತೆ, ಅದು ಬಾಲದಿಂದ ಕಿವಿಯ ಕಡೆ ಹೋದ್ರು ಉಡುಪಿಗೆ ಹೋಗುತ್ತೆ, ಕಿವಿಯಿಂದ ಬಾಲದ ಕಡೆ ಆಪೋಸಿಟ್ ಡೈರೆಕ್ಷನ್ ಹೋದ್ರು ಉಡುಪಿಗೆ ಹೋಗೋದು. ಆದ್ರಿಂದ ನಾವೆಲ್ಲ ಇಡೀ ಬ್ರಹ್ಮಾಂಡ ಅನ್ನೋ ಆನೆಯ ಚಕ್ರ, ಒಂದು ದೊಡ್ಡ ವಿಶ್ವ, ಯೂನಿವರ್ಸ್ನಲ್ಲಿ ಸಣ್ಣ ಇರುವೆಗಳು. ಈ ವಿಶ್ವದ ಗತಿಯಲ್ಲಿ ನಮ್ಮ ಗತಿ ಲೆಕ್ಕಕ್ಕೆ ಬರೋದಿಲ್ಲ. ನೀನು ಏನು ಕರ್ಮ ಮಾಡಿದ್ರೆ ಅದು ಕರ್ಮ ಅಲ್ಲ. ಅದು ಒಂದು ಹೀಗೆ ನಾವು ಯಾವುದೋ ಒಂದು ದೃಷ್ಟಾಂತದ ಮುಖದಲ್ಲಿ ಹೇಳಿದ್ರೆ ನೋಡಿದ್ರೆ ಕೃಷ್ಣನ ಮಾತು ಸ್ವಲ್ಪ ಅರ್ಥ ಆಗುತ್ತೆ. ಇಲ್ಲದ್ರೆ ಕರ್ಮ ಇದ್ದರೂ ಕರ್ಮ ಇಲ್ಲ, ಏನೇನೋ ಈ ಕಾಂಟ್ರಡಿಕ್ಟರಿ ಆಗಿ ಮಾತಾಡ್ತಾರೆ. ಸುಮ್ಮನೆ ಜನರನ್ನ ಚೀಟ್ ಮಾಡ್ಲಿಕ್ಕೆ ಹೇಳತಕ್ಕಂಥ ಮಾತುಗಳಿದೆ. ಏನೋ ಯಾರಿಗೂ ಅರ್ಥವಾದ ಹಾಗೆ ಮಾತಾಡಿದ್ರೆ ವೇದಾಂತ ಅಂತ ಹೆಸರದಕ್ಕೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಸುಂದರವಾಗಿ ಕೃಷ್ಣ ಹೇಳ್ತಾನೆ, ನಮ್ಮ ಒಬ್ಬೊಬ್ಬರ ಕ್ರಿಯೆ ಇಡೀ ಭೂಮಿ ತಿರುಗ್ತಾ ಇದೆ. ಅದು ನಾನ್ ತಿರುಗಿಸ್ತಾ ಇದ್ದೇನೆ ತಿಳ್ಕೊಂಡ್ರೆ ಹಾಗೆ ಭೂಮಿ ಹೇಗೆ ತಿರುಗ್ತಾ ಇದೆ ಅದೇ ಡೈರೆಕ್ಷನ್ ನಾವು ಓಡ್ತಾ ಇರೋಣ. ಓಡ್ತಾ ಇದ್ರೆ ನಾವು ಓಡಿದ್ರಿಂದ ಭೂಮಿ ತಿರುಗುವುದಲ್ಲ. ಅದು ಯಾಕೆ? ಆನೆ ಇರುವೆ ಯಾಕೆ? ನಾವು ಬಸ್ ನಲ್ಲಿ ಹೋಗ್ತಾ ಇರ್ತೇವೆ. ಬಸ್ ನಲ್ಲಿ ಹೋಗ್ತಾ ಇರೋ ಈ ಮಣಿಪಾಲದಿಂದ ಮಂಗಳೂರಿಗೆ ಹೊರಟಿದ್ದೇವೆ. ಮಂಗಳೂರಿಗೆ ಹೋಗ್ತಾ ಇದ್ದೇವೆ ನಾವು? ಇಲ್ಲ, ನಾವು ಬಸ್ ನಲ್ಲಿ ಕೂತಿದ್ದೇವೆ. ಆದ್ರೆ ನಾವು ಮಂಗಳೂರಿಗೆ ಹೋಗ್ತೇವೆ, ನಾವು ಎಲ್ಲಿಗೂ ಹೋಗಲಿಲ್ಲ, ಕೂತಲ್ಲೇ ಇದ್ದೇವೆ. ಆದ್ರೂ ಮಂಗಳೂರಿಗೆ ಹೋಗ್ತೇವೆ. ಯಾಕೆಂದ್ರೆ ಬಸ್ ಹೋಯ್ತು. ಆದ್ರೆ ಅದನ್ನ ಅವ್ರು ಹೇಳ್ತಾರೆ, ಇಡೀ ವಿಶ್ವ ಚಕ್ರ ನಿರಂತರವಾಗಿ ತಿರುಗ್ತಾ ಇದೆ. ಅದು ವಿಶ್ವವನ್ನು ನಿಯಂತ್ರಿಸತಕ್ಕಂತ ಒಂದು ಮಹಾಕರ್ಮ ಇದೆ. ಆ ಕರ್ಮ ನಡೀತಾ ಇದೆ. ನೀನು ಈ ಕಡೆ ತಿರುಗಿದ್ರು ಒಂದೇ, ಆ ಕಡೆ ತಿರುಗಿದ್ರು ಒಂದೇ, ತಿಪ್ಪರ್ ಲಾಗ ಹಾಕಿದ್ರು ಒಂದೇ, ಸುಮ್ಮನೆ ಕೂತರು ಒಂದೇ. ಇಟ್ ಡಸಂಟ್ ಮ್ಯಾಟರ್ ಅಂತ. ಅದು ಏನು ಉಪಯೋಗಕ್ಕೆ ಬರೋದಿಲ್ಲ. ನಿನ್ನ ಕರ್ಮ ಅನ್ನೋದು ಇಡೀ ವಿಶ್ವದ ಕ್ರಿಯೆಯ ಮುಂದೆ ತೀರಾ ಇನ್ಸಿಗ್ನಿಫಿಕೆಂಟ್ ಆಗಿ ಹೋಗುತ್ತೆ. ಅದನ್ನ ಕರ್ಮದಲ್ಲಿ ಅಕರ್ಮವನ್ನು ನೋಡು, ಅಕರ್ಮದಲ್ಲಿ ಕರ್ಮವನ್ನು ನೋಡು. ಆದರೆ ನೀನು ನಿಜವಾದ ಕರ್ಮಠ ಆಗ್ತಿ. ಕರ್ಮದ ತಿರುಳು ಇಲ್ಲಿದೆ. ಆಮೇಲೆ ನಾವು ಆಗ ಹೇಳಿದಂತಹ ಒಂದು ಮಾತನ್ನು ತಗೊಳ್ಳೋಣ. ಕೃಷ್ಣ ಇದನ್ನು ಇಡೀ ವಿಶ್ವಕ್ಕೆ ಸಂದೇಶವಾಗಿ ಕೊಟ್ಟೆ. ಈ ಮಾತುಗಳು ಯಾವುದು ಭಾರತಕ್ಕೆ ಅಥವಾ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಹೀಗೆ ಲೇಬಲ್ ಹಚ್ಚುವ ರೀತಿ ಯಾವ ಮಾತು ಇಲ್ಲ. ನಾವು ಈ ತನಕ ನೋಡಿದ ಯಾವ ಮಾತು ಒಂದು ಜಾತಿಯ ಒಂದು ವರ್ಗಕ್ಕೆ ಸಂಬಂಧಪಟ್ಟಿಲ್ಲ, ಅಥವಾ ಯಾವುದೇ ಒಂದು ನೀತಿ ನಿಯಮಗಳನ್ನ ಒಂದು ರಿಚುವಲಿಸ್ಟಿಕ್ ಆಗಿಲ್ಲ. ಅದು ಒಂದು ಪ್ರಸಂಗ ನಡೀತು. ಒಮ್ಮೆ ನಾನೊಂದು ಊರಿನಲ್ಲಿ ಹೋಗಿದ್ದಾಗ ಹೀಗೆ ಮಾತಾಡ್ತಾ ಇದ್ದೆ. ನಾನು ಇಲ್ಲಿ ಯಾವ ಎಲ್ಲ ಕಡೆ ಇದೇ ವೇಷ ಹಾಕೊಂಡು ಹೋಗ್ತೀನಿ, ವೇಷ ಬದಲಾಯಿಸ್ಲಿಕ್ಕೆ ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ವೇಷ ಹಾಕ್ಲಿಕ್ಕೆ ನನಗೆ ಗೊತ್ತಿಲ್ಲ. ನಾನು ಇದೇ ವೇಷದಲ್ಲಿ ಹೋಗಿದ್ದೆ. ಅಲ್ಲಿ ಏನಾಯ್ತು? ಒಂದು ಚರ್ಚೆ ನಡೆಯಿತು ವೈದಿಕ ವರ್ಗದಲ್ಲಿ. ಬನ್ನಂಜೆಯವರು ಅಂಗಿ ಹಾಕಿಕೊಂಡು ಭಗವದ್ಗೀತೆ ಹೇಳ್ತಾರೆ ಮತ್ತು ಅವರಿಗೆ ಜುಟ್ಟು ಇಲ್ಲ, ಆದ್ದರಿಂದ ಅದನ್ನು ಕೇಳಿದರೆ ಪಾಪ ಬರುತ್ತದೆ, ಕೇಳಬಾರದು ಒಂದು ತೀರ್ಮಾನ ಅಲ್ಲೇ ಒಂದು ವರ್ಗದಲ್ಲಿ. ಮರು ದಿವಸ ಅಲ್ಲಿ ಹೆಣ್ಮಕ್ಕಳು ಮಾತಾಡಿಕೊಳ್ತಾ ಇದ್ದಾರೆ ಅವರವರೊಳಗೆ. ಇದು ನನಗೆ ರಿಪೋರ್ಟ್ ಬಂತು. ಏನಂದ್ರೆ ನಮಗೆ ಗೀತೆ ಕೇಳಬೇಕು ಅಂತುಂಟು, ಆದ್ರೆ ಏನ್ ಮಾಡೋದು ಹೇಳಿ. ಅವರು ಅಂಗಿ ಹಾಕೊಂಡು ಹೇಳ್ತಾರೆ, ಅಂಗಿ ಹಾಕೊಂಡು ಹೇಳಿದ್ದನ್ನು ಕೇಳಿದ್ರೆ ಪಾಪ ಬರುತ್ತದಂತೆ ನಮ್ಮ ಮನೆಯಲ್ಲಿ ಯಜಮಾನರು ಹೇಳ್ತಾ ಇದ್ದಾರೆ. ಹಾಗಾಗಿ ಹೋಗ್ಲಿಕ್ಕೂ ಪಾಯ ಇಲ್ಲ. ಅವ್ರ ಸಮಸ್ಯೆ ಕೇಳಬೇಕು ಅಂತುಂಟು ಪಾಪ ಹೆಣ್ಮಕ್ಕಳಿಗೆ, ಆದ್ರೆ ಅವ್ರ ಅಂಗಿ ಹಾಕೊಂಡು ಹೇಳ್ತಾರೆ, ಜುಟ್ಟು ಇಲ್ಲ ಅವರಿಗೆ, ಕ್ರಾಪ್ ಇದೆ. ಅದು ಜುಟ್ಟು ಇಲ್ಲದೆ ಇದ್ದವರು ಹೇಳಿದ್ರೆ ಪಾಪ ಬರುತ್ತಂತೆ, ಅದನ್ನು ಕೇಳಿದ್ರು ಪಾಪ ಬರುತ್ತಂತೆ, ಅಂಗಿ ಹಾಕೊಂಡು ಹೇಳಿದ್ರೆ ಪಾಪ ಬರುತ್ತಂತೆ. ಆವತ್ತು ಸಂಜೆ ನಾನು ಸಭೆಯಲ್ಲಿ ಹೇಳಿದೆ, ಈ ಊರಲ್ಲಿ ಎರಡು ತರದ ಜನ ಇದ್ದಾರೆ. ಒಂದು ಅಂಗಿ ಹಾಕಿಕೊಂಡು, ಹೊರಗಿನಿಂದ ಅಂಗಿ ಹಾಕಿಕೊಂಡು ಇಲ್ಲಿ ಬಂದು ಕೂತು ತಲೆಯೊಳಗೆ ಗೀತೆಯನ್ನು ತುಂಬಿಸಿಕೊಂಡವರು. ಕೆಲವರು ಅಂಗಿ ತೆಗೆದು ಮನೆಯಲ್ಲೇ ಕೂತು ತಲೆಯೊಳಗೆ ಅಂಗಿಯನ್ನೇ ತುಂಬಿಸಿಕೊಂಡವರು. ಅವ್ರು ಬೇರೆ ವಿಷಯವೇ ಇಲ್ಲ, ಅವ್ರು ಗೀತೆ ಬಗ್ಗೆ ಎಂದೂ ಯೋಚನೆ ಮಾಡಿಲ್ಲ. ಅಂಗಿ ಹಾಕೊಂಡಿದ್ದಾನೆ, ಅಂಗಿ ತಲೆಯಲ್ಲಿ ಗೀತೆ ತುಂಬಿಕೊಂಡವರು ಕೆಲವರು, ಹೊರಗಿನಿಂದ ಅಂಗಿ ತೆಗೆದು ತಲೆಯೊಳಗೆ ಅಂಗಿಯನ್ನು ತುಂಬಿಸಿಕೊಂಡವರು ಕೆಲವರು, ಹೊರಗಿನಿಂದ ಅಂಗಿ ಹಾಕೊಂಡು ತಲೆಯೊಳಗೆ ಗೀತೆ
ಮಡಿಕೆಯನ್ನು ತುಂಬಿಸಿಕೊಂಡವರು ಕೆಲವರು. ಈ ಇಬ್ಬರಲ್ಲಿ ಯಾರು ಮಡಿ ಅಂತ ನೀವೇ ತೀರ್ಮಾನ ಮಾಡಿ ಅಂದೆ. ಮರು ದಿವಸ ಎಲ್ಲ ಬಂದರು. ಯಾಕೆಂದ್ರೆ ಒಮ್ಮೊಮ್ಮೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಅದು ಗೊತ್ತಿರೋದಿಲ್ಲ. ಪಾಪ ಅವರು ತಪ್ಪಲ್ಲ, ಅವ್ರ ನಂಬಿಕೆ ಯಾರೋ ಹೇಳುದು ಕಳೆದಾರೆ ಅಂಗಿ ಮೇಲೆ ಎದುಟ್ಟು ಇರಬೇಕು. ಪಾಪ ಮುಗ್ಧತೆಯಿಂದ ಅವರು ಏನೋ ದುರುದ್ದೇಶದಿಂದ ಹೇಳಿದ್ದಲ್ಲ, ಆದರೆ ಇಷ್ಟು ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಎಲ್ಲರಿಗೂ ಹೌದಲ್ಲ ನಾವು ಎಷ್ಟು ತಪ್ಪಾಗಿ ಯೋಚಿಸ್ತಾ ಇದ್ದೇವೆ ಅಂತ ಗೊತ್ತಾಯಿತು. ಬಂದುಬಿಟ್ರು. ಹೌದು, ಅಂಗಿ ತೆಗೆಯಬೇಕು ಅನ್ನುವಂತಹ ಮಾತು. ಅಂಗಿ ಅಂದ್ರೆ ಯಾವುದು? ಕೃಷ್ಣ ಗೀತೆಯಲ್ಲಿ ಹೇಳಿಲ್ಲೇನು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಜಾತಿ ನವಾನಿ ದೇಹಿ. ಈ ದೇಹ ಅನ್ನೋದೇ ಒಂದು ಅಂಗಿ, ಇದು ಒಂದು ಬಟ್ಟೆ ಅಂತ. ದೇಹ ಅನ್ನೋ ಅಂಗಿ, ಎಷ್ಟು ಅಂಗಿ ಇದೆ ನಮಗೆ? ಮೂರು ಅಂಗಿ ಇದೆ. ಇದು ಹೊರಗೆ ಕಾಣತಕ್ಕಂತಹ ಸ್ಥೂಲ ಶರೀರ, ಅದರೊಳಗೊಂದು ಸೂಕ್ಷ್ಮ ಶರೀರ ಇದೆ, ಅದರೊಳಗೊಂದು ಲಿಂಗ ಶರೀರ ಇದೆ, ಅದರೊಳಗೆ ಜೀವ. ಜೀವಕ್ಕೆ ಮೂರು ಅಂಗಿಗಳಿವೆ. ಈ ಅಂಗಿಗಳನ್ನ ಕಳಚಿಕೊಳ್ಳುವುದಕ್ಕೋಸ್ಕರ ಫಿಲಾಸಫಿ ಇರೋದು. ಅದನ್ನ ಗಟ್ಟಿಯಾಗಿ ಹಾಕೊಂಡು ಈ ಹೊರಗಿನದು ಯಾವಾಗ ಬೇಕಾದ್ರೂ ತೆಗೆದು ಬಿಸಾಡಬಹುದಾದ ಅಂಗಿಯ ಬಗ್ಗೆ ತಲೆಗೆಡಿಸಿಕೊಂಡು ಏನು ಉಪಯೋಗ? ಇದು ಯಾವಾಗ ಬೇಕಾದ್ರೆ ಹಾಕಬಹುದು, ಯಾವಾಗ ತೆಗಿಬಹುದು. ಇದು ಹಾಗಲ್ಲ, ಅದು ತೆಗೆಯಲಿಕ್ಕೆ ಹಾಕೋದು ಹಾಕಲಿಕ್ಕೆ ಬರೋದಿಲ್ಲ, ಅದು ಬೇರೆ ಅಂಗಿ. ಅವರು ನಾವು ಶಾಸ್ತ್ರಕಾರರು, ನಾವು ಬತ್ತಲಾಗಬೇಕು ಅಂತಾರೆ, ಅಂಗಿ ಕಳಚಬೇಕು ಅಂತಾರೆ. ನಿರ್ವಾಣ ಅಂತಂದ್ರೆ ಏನು? ಬತ್ತಲಾಗುವುದು, ದೇವರ ಮುಂದೆ ಬತ್ತಲಾಗುವುದು. ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹಾರದ ಕಥೆ ಉಂಟಲ್ಲ ಕೃಷ್ಣನದ್ದು, ಇದು ಏನನ್ನ ಹೇಳುತ್ತೆ? ಬಹಳ ಜನರಿಗೆ ತುಂಬಾ ಗೊಂದಲ. ಹೌದು, ನಮ್ ಕೃಷ್ಣ ಅಂದ್ರೆ ತುಂಬಾ ಭಕ್ತಿ, ಆದ್ರೆ ನಮ್ಗೆ ಕೆಲವು ರಗಳೆ ಮಾಡಿಬಿಟ್ಟಿದ್ದಾನೆ. ಅವನು ಯಾರ ತಮಾಷೆ ಮಾಡಿದ್ರೆ ಡಿಫೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ದೇವರನ್ನು, ಹಾಗೆ ಮಾಡಬಾರ್ದಿತ್ತು ಕೃಷ್ಣ ಅಂತ ಕೆಲವರು ಕೃಷ್ಣನಿಗೆ ತಕರಾರು. ಅವನು ಯಾಕೆ ಬೆಣ್ಣೆ ಕದಿಬೇಕಿತ್ತು? ಅವನು ಯಾಕೆ ಸ್ನಾನ ಮಾಡುವಾಗ ಸ್ತ್ರೀಯರ ಬಟ್ಟೆ ಕದಿಬೇಕಿತ್ತು? ಇವಾಗ ದೇವರೇ ಹೀಗೆ ಮಾಡಿದ್ರೆ ನಾವು ಮಾಡೋದು ಏನು ದೊಡ್ಡ ತಪ್ಪು? ಕೆಲವರಿಗೆ ಇವೆಲ್ಲ ಯೋಚನೆ. ಆದ್ರಿಂದ ಇದು ನಮ್ಮ ಯಾರಾದ್ರೂ ಮೂರನೆಯವರು ತಮಾಷೆ ಮಾಡಿದ್ರೆ ನಿಮ್ಮ ದೇವರು ಬೆಣ್ಣೆಗಳ್ಳ, ನಿಮ್ಮ ದೇವರು ಸೀರೆಗಳ್ಳ ಅಂದಾಗ ನಮಗೆ ಡಿಫೆಂಡ್ ಮಾಡ್ಲಿಕ್ಕಿಲ್ಲ, ಇದಾಗ ಮಾಡಿಬಿಟ್ನಲ್ಲ ಈ ಕೃಷ್ಣ. ಹೌದು, ಯಾ ನಮ್ಮ ದೇವರು ಮಾಡಿದ್ದು ಕರೆಕ್ಟ್ ಅಂತ ಹೇಳಿದ ಹಾಗೆ ಈಗ ಮಾಡಬಾರ್ದಿತ್ತು ಕೃಷ್ಣ ಅಂತ ಕೆಲವರು ಒಳಗಿಂದೊಳಗೆ ಕೃಷ್ಣನ ಬಗ್ಗೆ ಒಂಚೂರು ಅಸಮಾಧಾನ ಇದೆ. ದೇವರು ಎಲ್ಲ ಹೌದು, ಹಾಗೆ ಮಾಡಬಾರ್ದಿತ್ತು ಅಂತ. ಆದರೆ ಕೃಷ್ಣನ ಪ್ರತಿಯೊಂದು ಕ್ರಿಯೆಯ ಹಿಂದೆ ಬಹಳ ಅದ್ಭುತವಾಗಿರತಕ್ಕಂತಹ ಮೆಸೇಜ್ ಇದೆ. ನಾನು ನಿನ್ನೆ ಅವನು 16,000 ಸ್ತ್ರೀಯರನ್ನು ಯಾಕೆ ವಿವಾಹ ಆದ ಅನ್ನೋದಕ್ಕೆ ಸಾಮಾಜಿಕವಾದಂತಹ ಪರಿಸ್ಥಿತಿ ಏನಿತ್ತು ಅನ್ನೋದನ್ನು ವಿವರಿಸಿದೆ. ಇಲ್ಲಿ ಇನ್ನು ಬಹಳ ಸ್ವಾರಸ್ಯವಾಗಿದೆ. ಕೃಷ್ಣ ಬೆಣ್ಣೆಯನ್ನು ಕದ್ದ. ಬೆಣ್ಣೆ ಕದಿಯುವುದು ಅಂದ್ರೆ ಏನು? ಬೆಣ್ಣೆ ಕದಿಯುವುದು ಅಂದ್ರೆ ನಮ್ಮ ದೇಹದಲ್ಲಿ ಬೆಣ್ಣೆ ಎಲ್ಲಿದೆ ಹೇಳಿ? ದೇಹದಲ್ಲಿ ಬೆಣ್ಣೆ ಅಂದ್ರೆ ಏನು? ಈ ನಮ್ಮ ದೇಹದಲ್ಲಿ 7 ಸಮುದ್ರಗಳಿವೆ. ದರ್ ಆರ್ 7 ಓಷನ್ಸ್ ಇನ್ ಅವರ್ ಬಾಡಿ. ಇದು ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ 7 ಸಮುದ್ರಗಳಿವೆ. 7 ಸಮುದ್ರಗಳಲ್ಲಿ ನೀವು ಕೇಳಿದ್ದೀರಿ ಏನಂದ್ರೆ, ಒಂದು ಉಪ್ಪು ನೀರಿನ ಸಮುದ್ರ, ಒಂದು ಕಬ್ಬಿನ ರಸದ ಸಮುದ್ರ, ಒಂದು ಕಲ್ಲಿನ ಸಮುದ್ರ, ಒಂದು ಬೆಣ್ಣೆಯ ಸಮುದ್ರ, ಒಂದು ಮೊಸರಿನ ಸಮುದ್ರ, ಒಂದು ಹಾಲಿನ ಸಮುದ್ರ, ಕ್ಷೀರ ಸಮುದ್ರ, ಮತ್ತೊಂದು ಶುದ್ಧ ಅಮೃತದ ಸಮುದ್ರ. 7 ಸಮುದ್ರಗಳಿವೆ ಅಂತ ಹೇಳ್ತಾರೆ. ಮೊನ್ನೆ ಒಂದು ಹೇಳಿದೆ, ಶೇಷ ಹೊತ್ತುಕೊಂಡು ಹಾಗೆ ಇನ್ನೊಂದು ಗಂಡಾಂತರ. ಎಲ್ಲಿಯಾದ್ರೂ ಬೆಣ್ಣೆಯ ಸಮುದ್ರ, ಹಾಲಿನ ಸಮುದ್ರ ಇರ್ತಿದ್ರೆ, ಅದಕ್ಕಿಂತಲೂ ಅಲ್ಲಿ ಮಧ್ಯದಲ್ಲಿ ಒಂದು ಉಂಟು ನೋಡಿ, ಕಳ್ಳಿನ ಸಮುದ್ರ, ನಾವು ವಾಸ ಮಾಡುವ ಊರಿನ ಹತ್ತಿರದಲ್ಲಿ ಅದು ಇರ್ತಿದ್ರೆ ಎಷ್ಟು ಆನಂದವಾಗಿರಬಹುದಿತ್ತು ಅಂತ ಕೆಲವರಿಗೆ ಸಂಕಟ ಎದ್ದು ಹೋಗೋ. ಅಯ್ಯೋ, ನಮ್ದು ಉಪ್ಪು ನೀರಿನ ಸಮುದ್ರ ಆಗೋಯ್ತಲ್ಲ, ಆ ಸುರಾ ಸಮುದ್ರದ ಹತ್ರ ನಮ್ಮ ಊರು ಇರ್ತಿದ್ರೆ, ನಮ್ಮ ಮನೆ ಇರ್ತಿದ್ರೆ, ಬಕೆಟ್ ಬಕೆಟ್ ತರೋದು, ಕುಡಿಯೋದು, ಹೊಯ್ಕೊಳ್ಳೋದು ಏನು ಮಾಡೋದು ಕೇಳೋರಿಲ್ಲ. ನೋ ಪ್ರೊಹಿಬಿಷನ್ ಇಟ್ ಹಾಲೆ ಸಮುದ್ರ ಹೇಳೋದು ಅಲ್ಲ. ಪ್ರಾಚೀನರು ಸಮುದ್ರದಲ್ಲಿ ಕಲ್ಲು ಇರುತ್ತೆ, ಸಮುದ್ರದಲ್ಲಿ ಬೆಣ್ಣೆ ಇರುತ್ತೆ, ಸಮುದ್ರದಲ್ಲಿ ತುಪ್ಪ ಇರುತ್ತೆ ಅಂತ ತಿಳ್ಕೊಳ್ಳುವಷ್ಟು ಮೂಢರಿದ್ರೇನು? ಇಟ್ ಇಸ್ ಆಲ್ ಸಿಂಬಾಲಿಕ್. ಇದು ಪ್ರತಿಯೊಂದರ ಹಿಂದೆ ಅದ್ಭುತವಾಗಿರತಕ್ಕಂತಹ ಸಿಂಬಲ್ಸ್ ಗಳಿವೆ, ಸ್ಪಿರಿಚುವಲ್ ಸಿಂಬಲ್ಸ್ ಗಳಿವೆ. ಅದನ್ನ ಬ್ರಹ್ಮಾಂಡದ ದೃಷ್ಟಿಯಿಂದ ಮತ್ತೆ ನೋಡೋಣ. ಪಿಂಡಾಂಡದಲ್ಲಿ ಇದು ಬಹಳ ಮಹತ್ವದ್ದು. ನಮ್ಮ ದೇಹದಲ್ಲಿ ದೇರ್ ಆರ್ 7 ಸ್ಪಿರಿಚುವಲ್ ಸೆಂಟರ್ಸ್ ಇನ್ ಅವರ್ ಬಾಡಿ. ಸ್ಪಿರಿಚುವಲ್ ಸೆಂಟರ್ಸ್ ಹೇಳಿದ್ರೂ ನಮಗೆ ಅರ್ಥ ಆಗುವುದಿಲ್ಲ. ದೇರ್ ಆರ್ 7 ಡಕ್ಟ್ಲೆಸ್ ಗ್ಲಾಂಡ್ಸ್ ಇನ್ ಅವರ್ ಬಾಡಿ ಅಂತ ಹೇಳಿದ್ರೆ ಹೈಸ್ಕೂಲ್ ಹೋಗುವ ವಿದ್ಯಾರ್ಥಿಗಳಿಗೂ ಗೊತ್ತಿದೆ, ಡಾಕ್ಟರ್ಗಳಿಗೆ ಸರಿಯಾಗಿ ಗೊತ್ತಿದೆ, ವಿದ್ಯಾರ್ಥಿಗಳಿಗೆ ಶಬ್ದವರು ಹೊರದು ಗೊತ್ತಿದೆ. ಡಕ್ಟ್ಲೆಸ್ ಗ್ಲಾಂಡ್ಸ್ ಅಂದ್ರೆ ಗೊತ್ತಿದೆ ಅಂತ ಎಂತ ಗೊತ್ತಿದೆ? ನಮ್ಮ ಟೆಕ್ಸ್ಟ್ ಬುಕ್ ಇದೆ, ಡಕ್ಟ್ಲೆಸ್ ಗ್ಲಾಂಡ್ಸ್ ಬಾಡಿಯಲ್ಲಿ ಇರುವುದಲ್ಲ, ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಅಷ್ಟು ಗೊತ್ತಿದೆ ವಿದ್ಯಾರ್ಥಿಗಳು. ಏನದು? ಗೊನೆಯಡು, ಸೆಲ್ಸ್ ಆಫ್ ಲೀಡಿಗ್, ಎಡ್ರಿನಲ್ಲು, ಥೈಮಸ್, ಥೈರಾಯ್ಡ್, ಪಾರಾಥೈರಾಯ್ಡ್, ಹೀ ಆತನಾಡೋ ಥೈನಿಯಲ್ಲು, ಪಿಚಿಟರಿ. ಓಹೋ, 7 ಗ್ಲಾಂಡ್ಸ್ ಗಳು, ಡಕ್ಟ್ಲೆಸ್ ಗ್ಲಾಂಡ್ಸ್, ನಿರ್ನಾಳ ಗ್ರಂಥಿಗಳು ಉಂಟು. ಅದನ್ನೇ ದೇರ್ ಆರ್ 7 ಸ್ಪಿರಿಚುವಲ್ ಸೆಂಟರ್ಸ್ ಇನ್ ಅವರ್ ಬಾಡಿ ಅಂತಂದ್ರು ಪ್ರಾಚೀನರು. ದೇರ್ ಆರ್ 7 ಓಷನ್ಸ್ ಇನ್ ಅವರ್ ಬಾಡಿ ಅಂತ ಹೇಳಿದ್ರು ಪುರಾಣಕಾರರು. ದೇರ್ ಆರ್ 7 ನಾಟ್ಸ್ ಅಂತ ಹೇಳಿತು ಕುರಾನು. ದೇಹದಲ್ಲಿ ಅದು ಸ್ವರ್ಗಕ್ಕೆ ಮೇಲಕ್ಕೆ ಹತ್ತುವ ಹಗ್ಗದಲ್ಲಿ 7 ಗಂಟುಗಳಿವೆ, ಆ ಗಂಟು ಹಿಡಿದು ಮೇಲಕ್ಕೆ ಹತ್ತು ಅಂತ ಹೇಳ್ತದೆ ಕುರಾನು. ಇದೆಲ್ಲ ಒಂದನೇ 7 ನಾಟ್ಸ್ ಅಂದ್ರೂ ಅದೇ, 7 ಓಷನ್ಸ್ ಅಂದ್ರೂ ಅದೇ, 7 ಸ್ಪಿರಿಚುವಲ್ ಸೆಂಟರ್ಸ್ ಅಂದ್ರೂ ಅದೇ. ಈಗ ನೋಡಿ, ಈಗ ನಮ್ಗೆ ಅರ್ಥ ಆಗುತ್ತೆ ಇವು ಎಲ್ಲಿದೆ ಈ ಸ್ಪಿರಿಚುವಲ್ ಸೆಂಟರ್ಸ್. ನಾವು ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿದ್ರೆ ಅದೇನು ಕಾಣುವುದಿಲ್ಲಲ್ಲ ನಿಮ್ದು. ಇದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರಾರ, ಇದು ಎಂತದೂ ಕಾಣುವುದಿಲ್ಲ. ಏನು ಕಥೆ? ಕಾಣುವುದಲ್ಲ ಅದು. ವಿಷಯ ಏನಂದ್ರೆ, ಈ ಡಕ್ಟ್ಲೆಸ್ ಗ್ಲಾಂಡ್ಸ್ ಗಳಿವೆಲ್ಲ, ದೇ ಆರ್ ಜಸ್ಟ್ ಲೈಕ್ ಬಲ್ಬ್ಸ್. ಈ ಸ್ಪಿರಿಚುವಲ್ ಸೆಂಟರ್ಸ್ ಇದೆಯಲ್ಲ, ದೇ ಆರ್ ಜಸ್ಟ್ ಲೈಕ್ ಸ್ವಿಚಸ್. ನಮಗೆ ಬಲ್ಬ್ ಗೊತ್ತಿದ್ರೆ ಸಾಕ, ಸ್ವಿಚ್ ಗೊತ್ತಿರಬೇಕು. ಬಲ್ಬ್ನೋ ಈ ಕಾಣ್ತಾ ಇದ್ರೆ ಅದು ದೀಪ ಬರುವುದಿಲ್ಲ, ದೀಪ ಆಗಬೇಕಾದ್ರೆ ಸ್ವಿಚ್ ಗೊತ್ತಿರಬೇಕು. ನಮ್ಮ ಮಾಡರ್ನ್ ಮೆಡಿಕಲ್ ಸೈನ್ಸ್ ನಲ್ಲಿ ಬಲ್ಬಿನ ಬಗ್ಗೆ ಬೇಕಾದಷ್ಟು ಸಂಶೋಧನೆ ಆಗಿದೆ. ಬಲ್ಬ್ ಎಲ್ಲಿದೆ ಅಂತ ಗೊತ್ತಿದೆ, ಅದನ್ನ ತೆಗೆದು ತೋರಿಸ್ತಾರೆ, ದಿಸ್ ಈಸ್ ಬಲ್ಬ್. ಬಟ್ ದೇ ಡೋಂಟ್ ನೋ ವೆರ್ ಇಸ್ ದ ಸ್ವಿಚ್.
ಸೊ ದರ್ ಇಸ್ ನೋ ಲೈಟ್ ಅಟ್ ಆಲ್ ಸ್ವಿಚ್ಗಳನ್ನ ಸ್ಪಿರಿಚುವಲ್ ಸೆಂಟರ್ಸ್ ಅಂದ್ರೆ ಸ್ವಿಚ್ಗಳು ಗೊತ್ತಿದ್ದವರು ಬಲ್ಬ್ ಇದ್ದದನ್ನ ಉಪಯೋಗಿಸಿಕೊಳ್ಳಬಲ್ಲರು ಬರೇ ಬಲ್ಬ್ಗಳು ಎಲ್ಲಿದೆ ಅಂತ ನೋಡಿದವರು ಸ್ವಿಚ್ ಗೊತ್ತಿಲ್ಲದೆ ಇದ್ದವರು ಆ ಬಲ್ಬ್ ಅನ್ನ ಬಳಸುವುದಾಗುವುದಿಲ್ಲ ಈ ಡಕ್ಟ್ಲೆಸ್ ಗ್ಲಾಂಡ್ಸ್ ಗಳು ಏನಿವೆ ಇವು ಜಸ್ಟ್ ಲೈಕ್ ಬಲ್ಬ್ಸ್ ಅದು ಬೆಳಗುವಂತಹ ಸ್ಪಿರಿಚುವಲ್ ಸೆಂಟರ್ಸ್ ಅವು ಆ ಬೆಳಕು ಬರಬೇಕಾಗಿದ್ರೆ ಆ ಸ್ಪಿರಿಚುವಲ್ ಸೆಂಟರ್ಸ್ ಗೊತ್ತಿರಬೇಕು ಮೂಲಾಧಾರ ಅಂತಂದ್ರು ಮೆಡಿಕಲ್ ಸೈನ್ಸ್ ನಲ್ಲಿ ಗೊನಾಡ್ ಅಂತೇವೆ ಅದಕ್ಕೆ ಅವರು ಮೂಲಾಧಾರ ಅಂತಂದ್ರು ಈ ಸ್ಪಿರಿಚುವಲ್ ಸೆಂಟರ್ಸ್ ಅದನ್ನ ಕುಂಡಲಿನಿ ಶಕ್ತಿ ಅಂದ್ರು ಹಾವು ಮಡಚಿಕೊಂಡು ತಲೆ ಕೆಳಗಾಗಿ ಇದ್ದ ಹಾಗೆ ಕುಂಡಲಿನಿ ಶಕ್ತಿ ಹಾವು ತಲೆ ಕೆಳಗಾಗಿ ಇರತಕ್ಕಂತಹ ಸ್ಥಿತಿ ದೇಹದಲ್ಲಿ ಎನರ್ಜಿ ಕೆಳಮುಖವಾಗಿದೆ ದಟ್ ಲೀಡ್ಸ್ ಟುವರ್ಡ್ ಸೆಕ್ಸ್ ಆ ಹಾವನ್ನ ಎಬ್ಬಿಸಿದ್ರೆ ಆ ಎನರ್ಜಿ ಮೇಲ್ಮುಖವಾಗಿ ಹೋಗುತ್ತೆ ದಟ್ ಲೀಡ್ಸ್ ಟುವರ್ಡ್ ಸ್ಪಿರಿಚುವಲಿಸಂ ಈ ಎನರ್ಜಿಯನ್ನ ಮೇಲ್ಮುಖ ಮಾಡಬೇಕು ಅದು ಕೆಳಮುಖವಾಗಿರತಕ್ಕಂತಹದ್ದು ನಮ್ಮ ಕೆಳಹೊಟ್ಟೆಯ ಕೆಳಗೆ ಮನಮೂತ್ರದ್ವಾರದ ಸಮೀಪದಲ್ಲಿ ಆ ಕುಂಡಲಿನಿ ಶಕ್ತಿಯ ಎನರ್ಜಿ ಇದೆ ಅದು ಮೂತ್ರದ್ವಾರದ ಸಮೀಪದಲ್ಲಿದೆ ಅದೇ ಗೊನಾಡ್ ಅನ್ನುವ ಗ್ಲಾಂಡ್ ಗೆ ಸಂಬಂಧಪಟ್ಟದ್ದು ಆದ್ದರಿಂದಲೇ ಅದರ ವಿವರಣೆ ಕೊಡುವುದು ಬೇಡ ಮೂತ್ರದ್ವಾರದ ಪಕ್ಕದಲ್ಲಿ ಇರತಕ್ಕಂತಹ ಒಂದು ಎನರ್ಜಿ ಸೆಂಟರ್ ಅದಕ್ಕೋಸ್ಕರ ಅದು ಉಪ್ಪು ನೀರಿನ ಸಮುದ್ರ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ನಿಮಗೆ ಈಗ ಅರ್ಥವಾಗುತ್ತೆ ಇದು ಅರ್ಥವಾಗದೆ ಇದ್ದವರು ಮೊರಾರ್ಜಿ ದೇಸಾಯಿ ಪ್ರಾಕ್ಟೀಸ್ ಮಾಡಿದ್ರೆ ಯಾಕೆ ಹೇಳಿದ್ರು ಅಂತ ಅರ್ಥವಾಗುತ್ತೆ ಆಮೇಲೆ ಅಲ್ಲಿಂದ ಮೇಲಕ್ಕೆ ಕೆಳಹೊಟ್ಟೆಯಲ್ಲಿ ಸೆಲ್ಸ್ ಆಫ್ ಲೀಡಿಗ್ ಅನ್ನುವ ಗ್ಲ್ಯಾಂಡ್ ಇದೆ ಆ ಗ್ಲ್ಯಾಂಡ್ ಗೆ ಸಂಬಂಧಪಟ್ಟದನ್ನ ಸ್ವಾದಿಷ್ಠಾನ ಅಂದ್ರು ಅದನ್ನ ಏನ್ ಹೇಳಿದ್ರು ಅಂದ್ರೆ ಇಕ್ಷು ಸಮುದ್ರ ಅಂತ ಕಬ್ಬಿನ ಸಮುದ್ರ ಅಂತ ಆ ಸೆಲ್ಸ್ ಆಫ್ ಲೀಡಿಗ್ಗೂ ಅದಕ್ಕೆ ಸಂಬಂಧಪಟ್ಟಂತಹ ಸ್ವಾದಿಷ್ಠಾನ ಮನುಷ್ಯನಿಗೆ ಕರ್ಮದ ಸೆಕ್ಸಿನ ಎಂಜಾಯ್ಮೆಂಟ್ ಅನ್ನ ಪ್ರವೋಕ್ ಮಾಡತಕ್ಕಂತಹ ಸೆಂಟರ್ ಅದು ಅದರಿಂದ ಅದು ಕಬ್ಬಿನ ರಸ ಜೀವನದ ಸುಖವನ್ನ ಪ್ರವೋಕ್ ಮಾಡತಕ್ಕಂಥದ್ದು ಕಬ್ಬಿನ ರಸ ಅಂದ್ರೆ ಸುಖ ಜೀವನದ ಎಂಜಾಯ್ಮೆಂಟ್ ಅದನ್ನ ಪ್ರವೋಕ್ ಮಾಡತಕ್ಕಂತಹ ಸೆಂಟರ್ ಅದಕ್ಕೆ ಕಬ್ಬಿನ ರಸದ ಸಮುದ್ರ ಅಂದ್ರು ಕೆಂದಾವರೆಯ ಮೊಗ್ಗನ್ನು ಕೆಳಗೆ ಹಿಡಿದರೆ ಹೇಗೆ ಇದೆ ಹಾಗೆ ಇದೆ ಹೃದಯ ಕೋಶ ಅಂದ್ರು ಇದು ಥೈಮಸ್ ಗ್ರ್ಯಾಂಡ್ ಅನ್ನು ಹೇಳಿದವರು ಆ ಕೆಂದಾವರೆಗೆ ಒಂದು ನಾಳ ಇರುತ್ತದೆ ತಾವರೆಯ ನಾಳ ಆ ನಾಳದ ಸ್ಥಾನದಲ್ಲಿದೆ ಕಂಠನಾಳ ಕಂಠನಾಳ ಥೈಮಸ್ ಗ್ಲ್ಯಾಂಡ್ ಒಟ್ಟು ಹಿಡಿದ್ರೆ ಕೆಂಪು ತಾವರೆಯ ಮೊಗ್ಗನ್ನು ಕೆಳಕ್ಕೆ ಹಿಡಿದ ಹಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡಿ ಆ ಥೈಮಸ್ ಗ್ಲ್ಯಾಂಡಿನ ಒಳಗೆ ತಸ್ಯ ಅಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಆ ಥೈಮಸ್ ಗ್ಲ್ಯಾಂಡಿನ ಒಳಗೆ ಒಂದು ಪಿನ್ ಪಾಯಿಂಟಿನಷ್ಟು ಸಣ್ಣ ಸ್ಪೇಸ್ ಇದೆ ಅದು ಇಡೀ ವಿಶ್ವವನ್ನು ನಿಯಂತ್ರಿಸುವ ಶಕ್ತಿ ಆ ಸ್ಪೇಸ್ ನಲ್ಲಿದೆ ಅಂತ ಅಲ್ಲೇ ಜೀವ ಅಲ್ಲೇ ಭಗವಂತ ಅಲ್ಲೇ ಪ್ರಾಣಶಕ್ತಿ ಇರತಕ್ಕಂಥದ್ದು ಆ ಸಣ್ಣ ತಸ್ಯ ಮಧ್ಯೆ ವಹ್ನಿ ಶಿಖಾ ಅನಿಯೋರ್ಧ್ವಾ ವ್ಯವಸ್ಥಿತ ನೀಲತೋ ಯದಮಚಸ್ಥ ವಿದ್ಯುಲ್ಲೇಖೆ ವಭಾಸ್ವರ ನೀವಾರ ಶೋಕವತ್ತನ್ನೀ ಪೀತಾ ಭಾಸ್ವತ್ಯನೂಪಮ ಸಣ್ಣ ಮಿಂಚಿನ ಎಳೆಯಂತ ಬೆಳಕು ಅಲ್ಲಿ ಇದೆ ಅದು ಜೀವಸ್ವರೂಪ ಅದರ ಒಳಗೆ ತುಂಬಿರತಕ್ಕಂಥ ಶಕ್ತಿ ಅದರ ಅಂತರ್ಯಾಮಿ ಆಗಿರತಕ್ಕಂಥ ಶಕ್ತಿ ಅದು ಇಡೀ ವಿಶ್ವದಲ್ಲಿ ತುಂಬಿರುವ ಶಕ್ತಿ ಅಣುವಿಗಿಂತ ಅಣುವಾಗಿ ನಿನ್ನ ಹೃದಯ ಕೋಶದ ಪಿನ್ ಪಾಯಿಂಟ್ ನಲ್ಲಿದೆ ಥೈಮಸ್ ಗ್ಲ್ಯಾಂಡ್ ಅದಕ್ಕೆ ಅನಾಹತ ಚಕ್ರ ಅಂತ ಹೇಳಿದ್ರು ಅದನ್ನ ಎಂಥ ಸಮುದ್ರ ಅದು ಅದು ಹೃದಯ ಸಮುದ್ರ ನೀವು ಕೇಳಿರ್ಬೋದು ಈ ಶಬ್ದವನ್ನು ಹೃದಯ ಸಮುದ್ರ ಅಂತ ಹೇಳ್ತಾರೆ ಹೃದಯ ನವನೀತ ಹೃದಯ ಸಮುದ್ರವನ್ನು ಕಡೆದಾಗ ಬರುವ ಭಕ್ತಿಯ ನವನೀತಕ್ಕೆ ಭಕ್ತಿಯ ನವನೀತ ಹೃದಯ ಸಮುದ್ರ ಅದು ಎಂಥ ಸಮುದ್ರ ಅದು ಬೆಣ್ಣೆಯ ಸಮುದ್ರ ಅಂದ್ರೆ ಆ ಬೆಣ್ಣೆಯ ಸಮುದ್ರ ಯಾವ ಬೆಣ್ಣೆ ಅದು ಭಕ್ತಿ ಎಂಬ ಬೆಣ್ಣೆಯ ತುಂಬಿದ ಕಡಲು ಹೃದಯ ಹೃದಯ ಅಂದ್ರೆ ಭಾವುಕತೆ ಭಾವ ಭಾವುಕತೆ ಇಮೋಷನ್ ಭಕ್ತಿ ಎಲ್ಲ ಒಂದೇ ಆದ್ದರಿಂದ ಭಗವಂತ ಬೆಣ್ಣೆಯನ್ನು ಕದಿಯಬೇಕಾಗಿದ್ರೆ ಮೊದಲು ನಮ್ಮಲ್ಲಿ ಬೆಣ್ಣೆ ಇರಬೇಕಲ್ಲ ಬೆಣ್ಣೆ ಅಂದ್ರೆ ಭಕ್ತಿ ಹೃದಯದ ನವನೀತ ಆ ಅನಾಹತ ಚಕ್ರದಲ್ಲಿ ನಾವು ಬೆಣ್ಣೆ ತುಂಬಿಕೊಂಡಾಗ ಅದನ್ನು ಕದಿಯಲಿಕ್ಕೆ ನಾನು ಬರ್ತೇನೆ ಯಾಕೆಂದ್ರೆ ಅವನು ಕದಿಯಬೇಕು ಅಂತಲೇ ನಾವು ಅದನ್ನು ಸಂಗ್ರಹಿಸಬೇಕು ಅವನು ಕದಿಯದೇ ಇದ್ರೆ ನಮಗೆ ದುಃಖ ಆಗುತ್ತೆ ಅಲ್ಲಿಯೂ ಹಾಗೆ ನಡೆಯಿತು ಬೆಣ್ಣೆ ಮಾಡಿದ ಗೋಪಿಕಾ ಸ್ತ್ರೀಯರು ಒಂದು ದಿವಸ ಕೃಷ್ಣ ಬಾರದೇ ಇದ್ರೆ ಅವರಿಗೆ ನಿರಾಶೆ ಆಗ್ತಿತ್ತು ಅಯ್ಯೋ ಇವತ್ತು ಕೃಷ್ಣ ಬರಲೇ ಇಲ್ಲ ನಮ್ಮ ಬೆಣ್ಣೆ ಕದಿಲೇ ಇಲ್ಲ ನಮ್ಮ ಮಡಕೆ ಒಡಿಲೇ ಇಲ್ಲ ಅವರು ಎಂಥ ನಿರಾಶೆ ಆಗಬೇಕು ಅವರಿಗೆ ಹೀಗೆ ಆ ಹೃದಯದ ಒಳಗಿನ ಭಕ್ತಿಗೆ ಸಂಕೇತವಾಗಿ ಹೊರಗಿನ ಬೆಣ್ಣೆಯನ್ನು ತೋರಿಸಿ ಕದ್ದ ಕೃಷ್ಣ ಕದಿಯುವುದಕ್ಕೋಸ್ಕರವೇ ಇರೋದದು ಅವನು ಕದಿಯದೇ ಇದ್ರೆ ಎಂಥ ಸಂಕಟ ನೋಡಿ ಶ್ರೀ ಸೂಕ್ತದಲ್ಲಿ ಒಂದು ಮಂತ್ರ ಇದೆ ತ್ವಮ್ಮಾಂ ಭಜಸ್ವ ಪದ್ಮಾಕ್ಷೀಯನ ಸೌಖ್ಯಂ ಲಭಾಮ್ಯಹಂ ಅಂದ್ರೆ ನಾನು ನಿನ್ನನ್ನು ಭಜನೆ ಮಾಡಿದರೆ ಸಾಲದು ದೇವರ ಹತ್ರ ಹೇಳೋದು ಮತ್ತೆ ನೀನು ನನ್ನ ಭಜನೆ ಮಾಡಬೇಕು ನಾವು ಮಾತ್ರ ಭಜನೆ ಮಾಡಿದ್ರೆ ಒಂದ್ ಸೈಡೆಡ್ ಆಗಲಿಲ್ವಾ ದೇವರನ್ನು ನಾವು ಭಜನೆ ಮಾಡಿದರೆ ಸಾಲದು ದೇವರು ನಮ್ಮನ್ನು ಭಜನೆ ಮಾಡಬೇಕು ಭಜನೆ ಮಾಡುವುದು ಅಂತಂದ್ರೆ ತಾಳ ತಟ್ಟುವುದಲ್ಲ ಪ್ರೀತಿಸುವುದು ನಾನು ದೇವರನ್ನು ಪ್ರೀತಿಸಿದ್ರೆ ಮಾತ್ರ ಸಾಲದು ದೇವರು ನನ್ನನ್ನು ಪ್ರೀತಿ ದೃಷ್ಟಿಯಿಂದ ಕರುಣಾ ದೃಷ್ಟಿಯಿಂದ ನೋಡಬೇಕು ಹಾಗೆ ನಾವು ಬೆಣ್ಣೆ ಇಟ್ಟು ಕಾದ್ರೆ ಸಾಲದು ಅವನಿಗೋಸ್ಕರವೇ ಈ ಬೆಣ್ಣೆ ಇರುವುದು ಆ ಬೆಣ್ಣೆಯನ್ನು ಕದಿಯುವ ಕೆಲಸ ದೇವರು ಮಾಡಲೇಬೇಕು ಇದು ಬೆಣ್ಣೆ ಕದಿಯುವ ಕ್ರಿಯೆ ಹೃದಯ ಸಮುದ್ರ ಅದು ಬೆಣ್ಣೆಯ ಸಮುದ್ರ ಅಲ್ಲಿಂದ ಮೇಲಕ್ಕೆ ಹೋದಾಗ ಜೀವ ಈ ಊರ್ಧ್ವ ಆ ಎನರ್ಜಿ ಊರ್ಧ್ವಮುಖವಾದಾಗ ಅವನು ಇಲ್ಲಿಂದ ಮೇಲಕ್ಕೆ ಹೋದಾಗ ಅವನು ಸೆಕ್ಸ್ ಅನ್ನ ದಾಟಿ ಬಿಡ್ತಾನೆ ಆಮೇಲೆ ಸೆಕ್ಸುವಲ್ ಅರ್ಜು ಕಮ್ಮಿ ಆಗ್ತಾ ಇಲ್ಲಿ ತನಕ ಅದು ಈ ಮೂರು ಸೆಂಟರ್ನಲ್ಲಿಯೂ ಅದು ಸೆಕ್ಸಿನ ಕಡೆಗೆ ಮತ್ತೆ ಕೊಂಡೊಯ್ಯುವಂತ ವಾಸ್ತವಿಕವಾಗಿ ಆ ಎನರ್ಜಿ ಸಹಸ್ರಾರಕ್ಕೆ ಬರಬೇಕು ಬರಬೇಕಾಗಿದ್ರೆ ಅದು ಕೆಳಮುಖವಾಗಿದ್ದದ್ದು ಮೇಲೆ ಬರಬೇಕಾದ್ರೆ ನಾವು ಬಾವಿಯ ನೀರು ಮೇಲೆ ಬರಬೇಕಾದ್ರೆ ಏನ್ ಮಾಡ್ತೇವೆ ಪಂಪ್ ಮಾಡ್ತೇವೆ ಪಂಪ್ ಮಾಡಿದ್ರೆ 25 ಅಡಿ ಬರುವುದು 100 ಅಡಿ ಮೇಲಿನ ಗುಡ್ಡಕ್ಕೆ ಬರುವುದಿಲ್ಲ ಇಲ್ಲಿ ಈ ಗುಡ್ಡಕ್ಕೆ ಬರಬೇಕಾದ್ರೆ ಮಧ್ಯದಲ್ಲಿ 6 ಕಡೆ ಸಬ್ ಸ್ಟೇಷನ್ಸ್ ಮಾಡಿ ಅಲ್ಲೆಲ್ಲ ಸ್ಟೋರೇಜ್ ಮಾಡಿ ಮೇಲಕ್ಕೆ ತಂದು ಹೃದಯದ ತನಕ ಬಂದ್ರೆ ಮತ್ತೆ ಕೆಳಕ್ಕೆ ಜಾರುವುದಿಲ್ಲ ಲೀಕೇಜ್ ಇಲ್ಲ ಅಲ್ಲಿಂದ ಮುಂದೆ ನಮ್ಮ
ಕಂಠದಲ್ಲಿ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಥೈಮಸ್ಸಿನ ಮೇಲೆ ಇವು ನಿರ್ನಾಳ ಗ್ರಂಥಿಗಳು. ಅದಕ್ಕೆ ಸಂಬಂಧಪಟ್ಟಂತಹದ್ದು ವಿಶುದ್ಧಿ ಚಕ್ರ. ಈ ವಿಶುದ್ಧಿ ಚಕ್ರ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಇದು ನಮ್ಮನ್ನ ಪೂರ್ತಿಯಾಗಿ, ಈ ವಿಶುದ್ಧಿ ಚಕ್ರದ ಫಂಕ್ಷನಿಂಗ್ ಏನು ಗೊತ್ತೋ, ನಮಗೆ ಅಂತರ್ದೃಷ್ಟಿ ಪೂರ್ಣವಾಗಿ ಜಾಗೃತವಾಗುವುದು ಈ ಸೆಂಟರ್ನಲ್ಲಿ. ಅದು ಕಿರಿನಾಲಗೆ ತುತ್ತ ತುದಿಯ ಪಾಯಿಂಟ್, ಮತ್ತೆ ಇದು ಹೃದಯದ ಪಾಯಿಂಟ್ ಆದ್ರೆ ಕಿರಿನಾಲಗೆ ತುತ್ತ ತುದಿಯ ಪಾಯಿಂಟ್. ಅದು ಎಲ್ಲ ಅಂತರ್ದರ್ಶನವನ್ನು ಜಾಗೃತಗೊಳಿಸತಕ್ಕಂತಹ ಕೇಂದ್ರ. ನಾವು ಕನಸು ಕಾಣತಕ್ಕಂತಹ ಸ್ಕ್ರೀನ್ ಅದು, ಅಲ್ಲಿ ಕನಸುಗಳು. ಆ ಒಂದು ಸೂಜಿ ಮನೆಯ ಜಾಗದಲ್ಲಿ ಇಡೀ ಪ್ರಪಂಚ, ಊರು ಊರು, ರಸ್ತೆ, ವಾಹನ ಎಲ್ಲವನ್ನ ನೋಡ್ತೇವೆ. ಆ ಸ್ಕ್ರೀನ್ ಅಲ್ಲಿದೆ, ಅದು ಆ ಟೆಲಿವಿಷನ್ ಸೆಂಟರ್. ಅದು ವಿಶುದ್ಧಿ ಚಕ್ರದಿಂದ ಮೇಲಕ್ಕೆ ಬಂದ್ರೆ ಮೇಲಿಂದ ಪೈನಿಯಲ್ ಗ್ಲ್ಯಾಂಡ್ ಇದೆ. ಪೈನಿಯಲ್ ಗ್ಲ್ಯಾಂಡ್ ಪೈನ್ ಟ್ರೀಯ ಎಲೆಯ ಆಕಾರದಲ್ಲಿ ಇರುವುದರಿಂದ ಅದಕ್ಕೆ ಪೈನಿಯಲ್ ಅಂತ ಹೇಳಿದ್ದಾರೆ. ಅದು ಇವಾಗ ನಮ್ಮ ಭಾರತೀಯ ಇಂಗ್ಲಿಷ್ ನಲ್ಲಿ ಪಿನಿಯಲ್ ಗ್ಲ್ಯಾಂಡ್ ಏನೇನೋ ಆಗಿದೆ, ಅದು ಇಂಡಿಯನ್ ಇಂಗ್ಲಿಷ್ ಅಂತ ಒಂದಿದೆ, ಬಹಳ ಹೇಳ ಪಿನಿಯಲ್ ಗ್ಲ್ಯಾಂಡ್ ಅಂತಾರೆ. ಹಾಗಂದ್ರೆ ಏನು ನನಗೆ ಗೊತ್ತಿಲ್ಲ. ಆ ಶಬ್ದ ಪೈನಿಯಲ್ ಗ್ಲ್ಯಾಂಡ್ ಅಂತಿದೆ, ಅದು ಪೈನ್ ಅನ್ನೋದು ಟ್ರೀ, ಒಂದು ಮರ, ಅದರ ಎಲೆಯ ಆಕಾರದಲ್ಲಿ ಇರುವುದು ಅದಕ್ಕೆ ಪೈನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಅದರ ಸ್ವಿಚ್ ಎಲ್ಲಿದೆ ಗೊತ್ತೋ, ಅದು ಗ್ಲ್ಯಾಂಡ್ ಇರುವುದಿಲ್ಲ, ಬಲ್ಬ್ ಇರುವುದಿಲ್ಲ, ಸ್ವಿಚ್ ಇರುವುದಿಲ್ಲ. ಆಜ್ಞಾ ಚಕ್ರ ಇದು ಕನಸಿನ ಸೆಂಟರ್, ಆದ್ರೆ ಇದು ಎಚ್ಚರದ ಸೆಂಟರ್. ಎಚ್ಚರದ ಸೆಂಟರ್ ಇರುವುದಿಲ್ಲ, ಇದು ಎಚ್ಚರದ ಕೇಂದ್ರ, ಪೈನಿಯಲ್ ಗ್ಲ್ಯಾಂಡ್. ಯೋಚನೆ ಮಾಡಿ, ಮೆಡಿಕಲ್ ಸೈನ್ಸ್ನಲ್ಲಿ ಇವತ್ತು ವಿಜ್ಞಾನದಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಯಾಕೆ ಇದೆ ಎನ್ನುವುದು ಖಚಿತವಾಗಿ ಗೊತ್ತಾಗಲಿಲ್ಲ. ಇದೆ ಅಂತ ಗೊತ್ತಿದೆ, ಕೊಯ್ದ್ರೆ ಕಾಣುತ್ತೆ. ಯಾಕೆ ಇದೆ ಅಂತ ಖಚಿತವಾದ ತೀರ್ಮಾನ ಆಗಲಿಲ್ಲ. ಅದು ಇರುವುದು ಯಾಕೆ ಅಂತ ಗೊತ್ತಾಗಬೇಕಾದ್ರೆ ಸ್ವಿಚ್ ಗೊತ್ತಾಗಬೇಕು. ಸ್ವಿಚ್ ಗೊತ್ತಿಲ್ಲದೆ ಬರೇ ಬಲ್ಬ್ ಅನ್ನು ಮಾತ್ರ ಅನ್ವೇಷಣೆ ಮಾಡಿದ್ರೆ ಇವತ್ತು ಪೈನಿಯಲ್ ಗ್ಲ್ಯಾಂಡಿನ ಎಕ್ಸಿಸ್ಟೆನ್ಸ್ ಗೆ ಏನು ನಿಜವಾದ ಉದ್ದೇಶ, ಏನು ಯಾಕೆ ಇದೆ ದೇಹದಲ್ಲಿ, ಖಚಿತವಾಗಿ ಗೊತ್ತಾಗಿಲ್ಲ. ಆಜ್ಞಾ ಚಕ್ರ ಅಂದ್ರು ಅಂದ್ರೆ ಈ ಸ್ವಿಚ್ ಹಾಕಿದ ಪೈನಿಯಲ್ ಗ್ಲ್ಯಾಂಡಿನ ಫಂಕ್ಷನಿಂಗ್ ಏನು ಗೊತ್ತೋ, ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು ಅನ್ನುವ ಮೆಸೇಜ್ ಬರ್ತದೆ. ಮತ್ತು ಅವನು ಹೀ ಕುಡ್ ಹಿಯರ್ ಅಶರೀರವಾಣಿ, ಸಂದೇಶವನ್ನ ಕೇಳಬಲ್ಲ, ಇಂಥದ್ದನ್ನು ಮಾಡು ಹೀಗಾಗತ್ತೆ ಅನ್ನುವಂತಹ ಡಿವೈನ್ ಮೆಸೇಜ್ ಅನ್ನ ಕೇಳಬಲ್ಲ ಅವ. ಇದೇ ಅಶರೀರವಾಣಿ. ಅಶರೀರವಾಣಿ ಕೇಳಬೇಕಾಗಿದ್ರೆ ಏನು ಕಷ್ಟ ಇಲ್ಲ ನಮಗೆ. ಆಕಾಶವಾಣಿ ಅಂತ ಈಗ ಮನೆಯಲ್ಲೆಲ್ಲ ಉಂಟು, ಆಕಾಶವಾಣಿ ಕೇಳಲಿಕ್ಕೆ ಸ್ವಿಚ್ ಆನ್ ಮಾಡಿದ ಕೂಡಲೇ ಆಕಾಶವಾಣಿ ಕೇಳುತ್ತೆ. ಅದು ಸ್ವಿಚ್ ಆನ್ ಮಾಡದೆ ಇದರ ಒಳಗೆ ಆಕಾಶವಾಣಿ. ನಾನು ಮೊನ್ನೆ ಒಂದು ಮಾತು ಹೇಳಿದೆ, ಒಳಗಿನ ಶಕ್ತಿಯನ್ನು ನಾವು ಹೊರಗಿನ ಸಾಧನವನ್ನು ಬಳಸಿದಾಗ ಒಳಗಿನ ಶಕ್ತಿ ನಾಶವಾಗಿ ಹೋಯಿತು ಅಂತ. ನಾವು ಒಳಗಿನ ಆಕಾಶವಾಣಿಯನ್ನು ಬಳಸಿದ್ರಿಂದ ಒಳಗಿನ ಆಕಾಶವಾಣಿ ಕೇಳಿಸುವುದು ನಿಂತೇ ಹೋಯಿತು. ಈ ಆಕಾಶವಾಣಿ ಕೇಳಬಹುದು ಯಾವಾಗ ಅಂದ್ರೆ, ನಾವು ಪೈನಿಯಲ್ ಗ್ಲ್ಯಾಂಡಿನ ಸ್ವಿಚ್ ಅನ್ನು ಆನ್ ಮಾಡಿದರೆ ವಾತಾವರಣದಲ್ಲಿ ಇರತಕ್ಕಂಥ ಡಿವೈನ್ ಮೆಸೇಜ್ ಅನ್ನು ನಾವು ಕೇಳಬಹುದು. ಬಹಳ ಅಪರೂಪದಲ್ಲಿ, ಬಹಳ ವಿರಳವಾಗಿ, ಎಲ್ಲೋ ಜೀವನದಲ್ಲಿ ಒಂದೆರಡು ಬಾರಿ ಅಂತಹ ಅನುಭವ ನಿಮಗೂ ಆಗಿರಬಹುದು. ಏನೋ ಒಂದು ಸಫಕನೆ ಯಾರೋ ಬಂದು ಹಿರಿಯಲ್ಲಿ ಹೀಗೆ ಮಾಡು ಅಂತ ಹೇಳಿದಾಗ ಆಯ್ತು ಅಂತಾರೆ. ಅದು ಆದರೆ ನಿಮ್ಮ ಪೈನಿಯಲ್ ಗ್ಲ್ಯಾಂಡ್ ಅನ್ನು ನೀವು ಆನ್ ಮಾಡಿದರೆ ಈ ನಿರಂತರವಾಗಿ ಇಂತಹ ಶರೀರವಾಣಿಗಳನ್ನು ಕೇಳಬಹುದು. ಅದಕ್ಕೆ ಮೈಂಡ್ ಟ್ಯೂನ್ ಮಾಡಿಬಿಟ್ರೆ ಇದು ಪೈನಿಯಲ್ ಗ್ಲ್ಯಾಂಡ್ಗೆ ಸಂಬಂಧಪಟ್ಟಂತಹದ್ದು. ಅದು ಯಾವ ಸಮುದ್ರ? ಅದು ಸರ್ಪಿ ಲವಣ ಇಕ್ಷು ಸುರಾ ಸರ್ಪಿ ದಧಿ, ಇದು ಬೆಣ್ಣೆಯ ಸಮುದ್ರ, ಇದು ಮೊಸರಿನ ಸಮುದ್ರ. ಆಮೇಲೆ ಈ ಕುತ್ತಿಗೆಲಿರುವಂತಹ ಇಲ್ಲಿರತಕ್ಕಂಥದ್ದು ಕ್ಷೀರ ಸಮುದ್ರ. ಶುದ್ಧ ಹಾಲು ಅಂದ್ರೆ ಈ ಹಾವು, ಕುಂಡಲಿನಿ ಶಕ್ತಿ ಮೇಲಕ್ಕೆ ಬಂತು, ಮೇಲಕ್ಕೆ ಬಂದು ಇಲ್ಲಿ ಹೆಡೆಯರಳಿ ನಿಂತಿತು. ಅದರ ಮಧ್ಯದಲ್ಲಿ, ಭೂಮಧ್ಯದಲ್ಲಿ ಭಗವಂತನನ್ನ ಮೆಡಿಟೇಷನ್ ಮಾಡುವಾಗ ಭೂಮಧ್ಯದಲ್ಲಿ ನೋಡುವಂತಾರೆ. ಮೆಡಿಟೇಷನ್ ಮಾಡುವಾಗ ಭೂಮಧ್ಯದಲ್ಲಿ ಮೊದಲು ನಿಮಗೆ ಏನೂ ಅಭ್ಯಾಸ ಇಲ್ಲದಿದ್ರು ಇಲ್ಲಿ ಒಂದು ಬೆಳಕು ಕಾಣುತ್ತೆ, ಯು ಕ್ಯಾನ್ ಸಿ ಎ ಲೈಟ್, ಆ ಬೆಳಕು. ಹಾಗಾಗಿ ಈ ಕುಂಡಲಿನಿ ಅನ್ನುವ ಶೇಷನಲ್ಲಿ, ಹೃದಯ ಸಮುದ್ರದಲ್ಲಿ ಮಲಗಿರುವ ಕುಂಡಲಿನಿ ಅನ್ನುವ ಶೇಷನಲ್ಲಿ ಶಾಯಿಯಾಗಿರತಕ್ಕಂತಹ ಭಗವಂತನ ಸಾಕ್ಷಾತ್ಕಾರವೇ ಕ್ಷೀರ ಸಮುದ್ರದಲ್ಲಿ ಮಲಗಿದ ಶೇಷಶಾಯಿಯ ದರ್ಶನ. ಇದು ಒಳಗಿನಿಂದ ನಡೆಯುವ ಪ್ರೋಸೆಸ್. ಹಾಗೆ ಆ ಕ್ಷೀರ ಸಮುದ್ರ ಎಲ್ಲಿದೆ ಅಂದ್ರೆ, ಕ್ಷೀರ ಸಮುದ್ರಕ್ಕಿಂತ ಮೇಲೆ ಹೋದ್ರೆ ಶುದ್ಧೋದ, ಅದು ಎಲ್ಲಿದೆ ಅಂದ್ರೆ ಅದು ಪಿಚಿಟರಿ ಗ್ಲ್ಯಾಂಡ್ಗೆ ಸಂಬಂಧಪಟ್ಟ, ಆ ಸ್ವಿಚ್ ಎಲ್ಲಿದೆ ಅದು. ಈ ಪಿಚಿಟರಿ ಗ್ಲ್ಯಾಂಡ್ಗೆ ಸಂಬಂಧಪಟ್ಟಿರತಕ್ಕಂತಹ ಸಹಸ್ರಾರು ಚಕ್ರ ಎಲ್ಲಿದೆ ಗೊತ್ತೋ, ದೇಹದ ಒಳಗಿಲ್ಲ, ದೇಹ ಬಿಟ್ಟು 12 ಇಂಚು ಮೇಲೆ ಇದೆ. ನಮ್ಮ ದೇಹದ ಎಕ್ಸಿಸ್ಟೆನ್ಸ್ ಬರೇ ಇಷ್ಟೇ ಅಲ್ಲ, ಫಿಸಿಕಲ್ ಆರ ಅಂತ ಅದಕ್ಕೋಸ್ಕರ ಹೇಳ್ತಾರೆ. ದೇಹದಿಂದ 12 ಇಂಚು ಸುತ್ತ ನಮ್ಮ ಅಸ್ತಿತ್ವ ಇದೆ. ಆ ರೇಸು ದೇಹದ ಕಿರಣಗಳು ಹೊರಕ್ಕೆ ಹರಿತಾ ಇವೆ. ಹಾಗಾಗಿ 24 ಅಂಗುಲ ದೂರದಲ್ಲಿ ಒಬ್ಬರೊಬ್ಬರು ನಿಂತಿದ್ರು ಕೂಡ ನೋಡಿ, ಹಿಂದಿನವರು ಮಡಿ ಅಂತಂದಾಗ ನೆರಳು ಹಾಯಬಾರದಂತೂ ದೂರ ಹಾರುತ್ತಿದ್ರು, ಕಡೆ ಬರೇ ಹಾರೋದು ಉಳಿತು, ಅರ್ಥ ಮರೆತು ಹೋಯ್ತು. ನಾನು ನಿಮ್ಮಿಂದ 24 ಅಂಗುಲ ದೂರದಲ್ಲಿದ್ದಾಗಲೂ ಐ ಆಮ್ ಟಚಿಂಗ್ ಯು, ಯಾಕೆ ನಿಮ್ಮ ಫಿಸಿಕಲ್ ಆರಾದ ರೇಸು 12 ಅಂಗುಲ ಇದೆ, ನನ್ನ ಫಿಸಿಕಲ್ ಆರಾದ ರೇಸು 12 ಅಂಗುಲ ಇದೆ. ಸೊ 24 ಅಂಗುಲ ದೂರದಲ್ಲಿದ್ದಾಗಲೂ ನಾವು ಒಬ್ಬರನ್ನೊಬ್ಬರು ಮುಟ್ಟುತ್ತಾ ಇದ್ದೇವೆ. ಮುಟ್ಟಿದ್ರೆ ಏನು ಅಂತ, ಆ ಆರ ಉಂಟಲ್ಲ ದೇಹದಲ್ಲಿ ಬರತಕ್ಕ ಕಿರಣಗಳು, ಅವು ನಮ್ಮ ಮನಸ್ಸಿನ ಭಾವನೆಗಳ ರೇಸ್. ಎನರ್ಜಿ ಹ್ಯಾಸ್ ಕಲರ್, ಇದು ವಿಚಿತ್ರ. ಎನರ್ಜಿ ಹ್ಯಾಸ್ ಕಲರ್, ಬೇರೆ ಬೇರೆ ಬಣ್ಣಗಳು ಬರ್ತಾ ಇರ್ತವೆ ಹೊರಗಡೆ. ದೇಹದಿಂದ ಹೊರಕ್ಕೆ ಹೊಮ್ಮ ಬಣ್ಣ, ನಾವು ಪ್ರಸನ್ನವಾಗಿದ್ರೆ, ಸಂತೋಷವಾಗಿದ್ರೆ ಹಳದಿ ಬಣ್ಣದ ರೇಸ್ ಬರುತ್ತೆ. ಶಾಂತವಾಗಿದ್ರೆ ಬ್ಲೂ, ಗ್ರೀನ್, ಇಂಥದ್ದೆಲ್ಲ ಸಮೃದ್ಧಿ, ಮನಸ್ಸಿನಲ್ಲಿ ತೃಪ್ತಿ ಸಂತೃಪ್ತಿ ಗ್ರೀನ್ ಬರುತ್ತೆ. ದ್ವೇಷ ಕೋಪ ಅಸಮಾಧಾನ ಹೊತ್ತುಕೊಂಡು ಬಂದ್ರೆ ಅದು ಪೂರ್ತಿ ರೇಸ್ ಕೆಂಪಾಗತ್ತೆ, ಇಡೀ ಫಿಸಿಕಲ್ ಆರ ಕೆಂಪಾಗುತ್ತೆ. ನಾವು ಅದನ್ನ ಗುರುತಿಸುವುದನ್ನು ಅಭ್ಯಾಸ ಮಾಡಿದರೆ ಆ ಕಲರ್ ಅನ್ನ ಎದುರಿನಲ್ಲಿ ಬಂದು ನಕ್ಕೋತಾ ಮಾತಾಡಬಹುದು, ಏನು ತುಂಬಾ ಸಂತೋಷ, ನೀವು
ನೀವು ಅಂದ್ರೆ ನಮ್ಗೆ ಭಾರಿ ಅಭಿಮಾನ, ಅದು ಕೆಂಪಾಗಿರುತ್ತೆ ಅಂದ್ರೆ ಒಳಗಿನಿಂದ ದ್ವೇಷ ಹೊಗೆಯಾಡ್ತಾ ಇದೆ, ಬಾಯಲ್ಲಿ ನೀವು ಅಂದ್ರೆ ಬಹಳ ಅಭಿಮಾನ, ನೀವು ಅಂದ್ರೆ ಬಹಳ ಪ್ರೀತಿ ಅಂತ ಹೇಳ್ತಾ ಇರ್ತೇವೆ. ನಾವು ಎಷ್ಟು ಸುಳ್ಳು ಆಡ್ತೇವೆ ಅನ್ನೋದನ್ನ ಅರಸು ತೋರಿಸುತ್ತೆ. ಅದಕ್ಕೆ ಒನ್ ಶುಡ್ ಹ್ಯಾವ್ ಥರ್ಡ್ ಐ, ಈ ಕಣ್ಣು ಓಪನ್ ಆದರೆ ಈ ಬಣ್ಣ ಕಾಣುತ್ತೆ, ನಿಜ ಬಣ್ಣ. ನಾವು ನಮ್ಮಲ್ಲಿ ಒಂದು ರೂಢಿ ಇದೆ ಏನಂದ್ರೆ ಅವನ ಬಣ್ಣ ಬಯಲಾಯಿತು ಅಂತ. ಏನದು ಬಣ್ಣ ಬಯಲಾಗುವುದು ಅಂದ್ರೆ, ನಾವು ಯಾವಾಗಲೂ ನೋಡ್ತಾ ಇರ್ತೇವಲ್ಲ ಬಣ್ಣ ಹೊಸತಾಗಿ ಗೊತ್ತಾಗೋದು ಅಂತ. ಆ ಮನುಷ್ಯ ಮೋಸ ಮಾಡಿ ನಾವು ತುಂಬಾ ನಂಬಿರ್ತೇವೆ, ಆ ಒಂದ್ ದಿವಸ ಮೋಸ ಮಾಡ್ತಾನೆ, ಆಗ ಅವನ ಬಣ್ಣ ಬಯಲಾಯ್ತಯ್ಯ. ಅಂದ್ರೆ ಬಣ್ಣ ಅಂದ್ರೆ ನೇಚರ್, ಅವನ ಮನಸ್ಸಿನ ಸ್ವಭಾವ, ಆ ಒಳಗಿನ ಸ್ವಭಾವ ಉಂಟಲ್ಲ, ಆ ಮನಸ್ಸಿನ ಬೇರೆ ಬೇರೆ ಭಾವನೆಗಳು, ಇಮೋಷನ್ ಫೀಲಿಂಗ್ಸ್, ದೇ ಹ್ಯಾವ್ ಕಲರ್. ಅದು ಹೊರಗಿನಿಂದ ವರ್ಣರೂಪ ಹೊರಕ್ಕೆ ಬರ್ತಾ ಇದೆ. ಅದರಿಂದ ಏನಾಗುತ್ತೆ, 24 ಅಂಗುಲ ದೂರದಲ್ಲಿ ನೀವು ನಿಂತಿದ್ರು ನನ್ನ ಮನಸ್ಸಿನ ವೈಬ್ರೇಷನ್ ನಿಮ್ಮ ಮನಸ್ಸಿನ ವೈಬ್ರೇಷನ್ ಒಂದಕ್ಕೊಂದು ಟಚ್ ಆಗುತ್ತೆ, ದೆನ್ ಮೈ ಮೈಂಡ್ ಗೆಟ್ಸ್ ಪೊಲ್ಯೂಟೆಡ್. ಅದಕ್ಕೋಸ್ಕರ ಮೆಡಿಟೇಟ್ ಮಾಡುವಾಗ ಒಬ್ಬರ ಹತ್ರ ಆದಷ್ಟು ದೂರ ನಿಲ್ಲೋದು, ನೆರಳು ಹಾಯುವುದಷ್ಟು ದೂರ. ಮಡಿ ಅಂದ್ರೆ ಅಷ್ಟೇ, ಮಡಿ ಅಂದ್ರೆ ಬಟ್ಟೆ ಮಡಿ ಅಲ್ಲ, ಮನಸ್ಸು ಮಡಿ ಆಗಬೇಕು ಅಂತ. ಅದೇನಾಗ್ತದೆ ಅಂದ್ರೆ ನೀವು ಕೆಟ್ಟ ಭಾವನೆಯಿಂದ ಬಂದು ನಿಂತರೆ ನಿಮ್ಮ ಮೈಂಡಿನ ರೇಸ್, ನನ್ನ ಮೈಂಡಿನ ರೇಸ್ ಒಂದಕ್ಕೊಂದು ಟಚ್ ಆದ್ರೆ ಮೈ ಮೈಂಡ್ ಗೆಟ್ಸ್ ಪೊಲ್ಯೂಟೆಡ್, ಆಮೇಲೆ ನನಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲವೂ ಸೈಕಲಾಜಿಕಲ್, ಪ್ರತಿಯೊಂದು ವಿಷಯ ಸೈಕಲಾಜಿಕಲ್. ಹೋಗ್ಕೊಳ್ಳಿ, ಪಟ್ಟೆ ಮಡಿ ಉಟ್ಕೊಳ್ಬೇಕು, ಮನೆ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರು ಮಡಿಗೆ. ಯಾಕಂದ್ರೆ ಪಟ್ಟೆ ಈಸ್ ನಾನ್ ಕಂಡಕ್ಟಿಂಗ್ ಮಟೀರಿಯಲ್, ವುಡ್ ಈಸ್ ನಾನ್ ಕಂಡಕ್ಟಿಂಗ್ ಮಟೀರಿಯಲ್. ಆದ್ರೆ ಹತ್ತಿ ಅಲ್ಲ, ಹತ್ತಿ ನಾನ್ ಕಂಡಕ್ಟಿಂಗ್ ಮಟೀರಿಯಲ್ ಅಲ್ಲ. ಇದೆಲ್ಲದರ ಹಿಂದೆ ಕೂಡ ಅತ್ಯಂತ ವಿಚಿತ್ರವಾದ ಒಂದು ಅಬ್ಸರ್ವೇಷನ್ ಇದೆ ನೋಡಿ. ಇಲ್ಲದೇ ಇದ್ರೆ ಯಾರಾದರೂ ಚರ್ಮದ ಮೇಲೆ ಕೂತ್ರೆ ಮಡಿ ಅಂತ ಹೇಳ್ತಿದ್ರ? ಎಕ್ಸ್ಟರ್ನ್, ಒಂದು ಕೊಂದ ಪ್ರಾಣಿಯ ಚರ್ಮ, ಹುಲಿಯ ಚರ್ಮ, ಜಿಂಕೆಯ ಚರ್ಮದ ಮೇಲೆ ಕೂತು ಮೆಡಿಟೇಟ್ ಮಾಡುವಂದ್ರು, ಅದು ಮೈಲಿಗೆ ಅಲ್ವಾ? ಹೆಣದ ಚರ್ಮ, ಮಹಾಮೈಲಿಗೆ. ಯಾವುದು ಮಡಿ, ಯಾವುದು ಮೈಲಿಗೆ? ಯಾವುದು ನಮ್ಮ ಮನಸ್ಸನ್ನು ಕೆಡಿಸುತ್ತೋ ಅದು ಮೈಲಿಗೆ. ಯಾವುದು ಮನಸ್ಸಿಗೆ ಸ್ಟ್ರೆಂತ್ ಕೊಡುತ್ತೋ ಮೆಡಿಟೇಷನ್ ಅದು ಮಡಿ. ಅವರ ಮಾನದಂಡ ಇದು. ಜಿಂಕೆಯ ಚರ್ಮದ ಮೇಲೆ ಕೂತರೆ ಮೆಡಿಟೇಷನ್ ಗೆ ಕಾನ್ಸಂಟ್ರೇಷನ್ ಬರುತ್ತೆ, ಹುಲಿಯ ಚರ್ಮದ ಮೇಲೆ ಕೂತರೆ ಸೆಕ್ಸ್ ನ ಬಗ್ಗೆ ಎವರ್ಷನ್ ಬರುತ್ತದೆ. ಅದಕ್ಕೋಸ್ಕರ ಏನ್ ಹೇಳಿದ್ರು, ಹುಲಿಯ ಚರ್ಮದ ಮೇಲೆ ನೀನು ಸಂಸಾರಿ ಆಗಿದ್ರೆ, ಹೆಂಡತಿ ಮಕ್ಕಳಿದ್ರೆ ಹುಲಿಯ ಚರ್ಮದ ಮೇಲೆ ಕೂತು ಮೆಡಿಟೇಟ್ ಮಾಡಬೇಡ, ನೀನು ಸನ್ಯಾಸಿ ಆಗಿದ್ರೆ ಮಾಡುವಂತ. ಅದ ಸಂಸಾರಿಗೆ ಮೈಲಿಗೆ, ಅದು ಸನ್ಯಾಸಿಗೆ ಮಡಿ. ಯಾಕೆಂದ್ರೆ ಸಂಸಾರಿ ಕಡೆಗೆ ಜಪ ಮಾಡಿ ಹೊರಗೆ ಬಂದ ಹೆಂಡತಿಯನ್ನು ನೋಡಿದ್ರೆ ಸಿಟ್ಟು, ಮಕ್ಕಳನ್ನು ನೋಡಿದ್ರೆ ಸಿಟ್ಟು, ಜೀವನದಲ್ಲಿ ದುರ್ಬಲವಾಗ್ಬಿಡುತ್ತೆ ಅವನು, ಮನೆಯಲ್ಲಿ ಸಂಸಾರದ ಅಡ್ಜಸ್ಟ್ಮೆಂಟ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀನು ಸಂಸಾರಿ ಆಗಿದ್ರೆ ಜಿಂಕೆ ಚರ್ಮದ ಮೇಲೆ ಕೂತು ಮೆಡಿಟೇಟ್ ಮಾಡು, ನೀನು ಸನ್ಯಾಸಿ ಆಗಿದ್ರೆ ಹುಲಿಯ ಚರ್ಮದ ಮೇಲೆ ಕೂತು ಮಾಡು. ಪ್ರತಿ ಒಂದಕ್ಕೆ ಈ ಅಬ್ಸರ್ವೇಷನ್ ಇದೆ, ಯಾವುದರಿಂದ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ. ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಸೈಕಾಲಜಿ. ಹೀಗೆ ಪ್ರತಿಯೊಂದಕ್ಕೂ ಒಂದು ಹಿನ್ನೆಲೆಯಿಂದ ಮನಸ್ಸಿಗೆ ಅದು ಏನು ಪರಿಣಾಮ ಮಾಡುತ್ತೆ ಅನ್ನೋದನ್ನ ಈ 7 ಸಮುದ್ರಗಳು, ಅದರ ಆಚೆಗೆ ಅದನ್ನೇ ಅಮೃತ ಸಮುದ್ರ ಅಂತ. ಆ ಪಿಚಿಟರಿ ಗ್ಲ್ಯಾಂಡು ಅದು ಶುದ್ಧ ಅಮೋದಕ, ಆ ನೀರನ್ನು ಮೈಗೆ ಹೊಯ್ದುಕೊಂಡು ನಾವು ಸ್ನಾನ ಮಾಡಬಹುದು. ಇದನ್ನೇ ಮಂತ್ರ ಸ್ನಾನ ಅನ್ನೋದು. ಒಂದು ಬೆಳಗಾತೆಯ ಶ್ಲೋಕ ಹೇಳ್ತಿದ್ರು, ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಹ್ಯಾಭ್ಯಂತರ ಶುಚಿಹಿ ಅಂತ. ಬರೇ ಮಾನಸಿಕವಾಗಿ ಆ ಅಮೃತದ ಸಮುದ್ರವನ್ನು ಪ್ರವೋಕ್ ಮಾಡಿ ಅದರ ನೀರಿನಿಂದ ಮಿಂದು ಮಡಿಯಾಗಬಹುದು ಅಂತ ಹೇಳ್ತಾರೆ. ದಿಸ್ ಈಸ್ ಆಲ್ ಮೆಂಟಲ್ ಪ್ರೋಸೆಸ್. ಇದನ್ನು ಹೊರಗಿನ ಬಾಹ್ಯವಾದದ್ದು ಯಾವುದೂ ಇಲ್ಲ, ಮಾನಸಿಕವಾಗಿ ಮಡಿಯಾಗಿ ಶುದ್ಧವಾಗಬಹುದು. ಹೀಗೆ ಒಳಗಿನ ಪ್ರಪಂಚದ ಒಂದು ಮುಖವನ್ನು ತೋರಿಸೋದಕ್ಕೋಸ್ಕರ ಕೃಷ್ಣ ಬೆಣ್ಣೆ ಕದ್ದ. ಅದಕ್ಕೋಸ್ಕರವೇ ಕೃಷ್ಣ ಸೀರೆ ಕೂಡ ಕದ್ದ. ಯಾಕಂದ್ರೆ ಹೇಳಿದೆ, ಸೀರೆ ಅಂದ್ರೆ ವಾಸಾಂಸಿ ಬಟ್ಟೆ. ಕೃಷ್ಣನ ಮುಂದೆ ಅವರು ಮುಚ್ಚಿಕೊಳ್ಳಲಿಕ್ಕೆ ಇಷ್ಟಪಟ್ಟರು. ಆದರೆ ಒಂದು ವಿಷಯ, ಮೊದಲು ಅಲ್ಲಿ ನಡೆದಿರತಕ್ಕಂತಹ ಐತಿಹಾಸಿಕ ವಿಷಯವನ್ನ ನೋಡಿ. ಅವರು ಸ್ನಾನ ಮಾಡ್ತಾ ಇದ್ರು ಬಟ್ಟೆ ಕಳಚಿಟ್ಟು. ಹುಡುಗಿಯರು, ಚಿಕ್ಕ ಪ್ರಾಯದ ಹುಡುಗಿಯರು, ಸುಮಾರು 14-15 ವರ್ಷದ ಹುಡುಗಿಯರು. ಇವನು ತೆಗೆದು ಆ ಬಟ್ಟೆಯನ್ನು ಬೇರೆ ಕಡೆ ಇಟ್ಟು ಮೇಲೆ ಕೂತ್ಕೊಂಡ ದೂರದ. ಅವರು ಸ್ನಾನ ಮಾಡಿ ಮೇಲೆ ಬಂದಾಗ ಉಡಬೇಕು ಅಂದ್ರೆ ಬಟ್ಟೆ ಇರಲಿಲ್ಲ. ನೋಡಿದ್ರೆ ಈ ಕಡೆ ಬಟ್ಟೆ ಗಂಟೆ ಇಟ್ಕೊಂಡು ಕೂತಿದ್ದಾನೆ ಇವರು. ಕೃಷ್ಣ ಬಟ್ಟೆ ಕೊಡು. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ನೋಡಿ ನಿಮ್ಮಿಂದ ತಪ್ಪಾಗಿದೆ, ನೀವು ಆ ತಪ್ಪಿಗೆ ಕ್ಷಮೆ ಕೇಳಬೇಕು. ಏನು ಬಟ್ಟೆ ಕಳಚಿ ಬತ್ತಲೆಯಾಗಿ ಸ್ನಾನ ಮಾಡುವುದು ಅಶಾಸ್ತ್ರೀಯ. ನೀವು ತಪ್ಪು ಮಾಡಿದ್ದೀನಿ, ನಿಮಗೆ ಶಿಕ್ಷೆ ಕೊಡ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಅದೆಲ್ಲ ನಿನ್ನ ಹುಡುಗಾಟ ಬೇಡ, ಕೊಡು. ಕೊಡಬೇಕಾಗಿದ್ದರೆ ನೀವು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು. ನೋಡು ಒಳ್ಳೆ ಮಾತಿನಲ್ಲಿ ಕೊಡು, ಇಲ್ಲದ್ರೆ ಕಂಸನ ಹತ್ರ ಹೇಳ್ತೇವೆ. ಕೃಷ್ಣ ಹೇಳ್ತಾನೆ, ಹೋಗಿ ಹೇಳಿ ಬನ್ನಿ. ಹೋಗುದು ಯಾಕೆ, ಕಷ್ಟ ಆಯ್ತಲ್ಲ. ಕೃಷ್ಣ ಅದಕ್ಕೆ ಜಗ್ಗೋದಿಲ್ಲ, ಅವ್ರು ಹೇಳಿ ಬನ್ನಿ, ತೀರ್ಮಾನ ಆಗಿದೆ, ಆಮೇಲೆ ಕೊಡ್ತೇನೆ. ದಮ್ಮಯ್ಯ ಕೃಷ್ಣ ಕೊಡು, ತಮ್ಮನ್ನ ಮುಚ್ಚಿಕೊಂಡು ದಮ್ಮಯ್ಯ ನೀವು ಪೂರ್ತಿ ಬಿಚ್ಚಿಕೊಳ್ಳಿ, ಆಮೇಲೆ ಬಟ್ಟೆ ಕೊಡ್ತೇನೆ ಅಂತ. ನಾವು ಹಾಗೆ ಅಲ್ವಾ, ದೇವರ ಹತ್ರ ನಮ್ಮ ದೌರ್ಬಲ್ಯವನ್ನು ಮುಚ್ಚಿಕೊಂಡು ನಡ್ಕೊಳ್ತೇವೆ. ದೇವರ ಮುಂದೆ ನಾವು ನಮ್ಮನ್ನ ಮುಚ್ಚಿಕೊಂಡರೆ ದೇವರು ನಮ್ಮ ಮುಂದೆ ಬಿಚ್ಚಿಕೊಳ್ಳುವುದಿಲ್ಲ. ದೇವರ ಮುಂದೆ ನಾವು ಏನನ್ನು ಮುಚ್ಚಿಕೊಳ್ಳಿಕ್ ಸಾಧ್ಯ? ನಾವು ಬಟ್ಟೆ ಮುಚ್ಚಿಕೊಂಡ್ರೆ ಅವ್ರಿಗೆ ಕಾಣೋದಿಲ್ಲ. ಬಟ್ಟೆಯ ಒಳಗೂ ನಮ್ಮ ದೇಹದ ಒಳಗೂ ನಮ್ಮ ಜೀವದ ಒಳಗೂ ತುಂಬಿರುವ ಶಕ್ತಿ ಆಗಿದ್ರೆ ಅವನ ಮುಂದೆ ಮುಚ್ಚಿಕೊಳ್ಳುವುದೇನಿದೆ? ಆದ್ದರಿಂದ ನೀವು ನನ್ನ ಮುಂದೆ ಬತ್ತಲಾಗಿ ಅಂದ್ರೆ ನಾನು ನಿಮ್ಮ ಮುಂದೆ ಬತ್ತಲಾಗ್ತೇನೆ. ಒಂದೊಂದು ಕಥೆಯಿಂದ ಒಂದು ಉಪನಿಷತ್ತಿನ ಮೆಸೇಜ್ ಇದೆ. ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನು ಸ್ವಾಂ. ನೀವು ಯಾರ ಮುಂದೆ ಬಿಚ್ಚಿಕೊಂಡಿರೋ ಅವರ ಮುಂದೆ ಅವನು ಬಿಚ್ಚಿಕೊಳ್ತಾನೆ ಅಂತ ಉಪನಿಷತ್ತು ಹೇಳಿದೆ. ಅದಕ್ಕೋಸ್ಕರ ಕೃಷ್ಣ ಹೇಳಿದ, ನೀವು ನನ್ನ ಮುಂದೆ, ನನ್ನ ಎಕ್ಸ್ರೇ ಐಯ ಮುಂದೆ ನಿಮಗೆ ಯಾವ ಮುಚ್ಚಳವೂ ಕೂಡ ನಡೆಯೋದಿಲ್ಲ. ಎಲ್ಲ ಒಳಗಿಂದ ಇರುವಂತಹ ಎಲ್ಲವನ್ನೂ, ಒಳಗಿಂದ ಒಳಗೆ, ಅದರ ಒಳಗೆ, ಎಲ್ಲದರ ಒಳಗೆ ಇರುವ ನಾನು ಎಲ್ಲವನ್ನೂ ನೋಡಬಲ್ಲೆ. ಆದ್ರಿಂದ
ಮೊದಲು ನಿಮ್ಮ ಎಲ್ಲ ದೌರ್ಬಲ್ಯಗಳನ್ನು ನನಗೆ ಒಪ್ಪಿಸಿ ನನ್ನ ಮುಂದೆ ಬತ್ತಲಾಗಿ, ನಿಮ್ಮ ದೌರ್ಬಲ್ಯವನ್ನು ಮುಚ್ಚಿಕೊಂಡು ನನ್ನ ಹತ್ರ ಬಂದ್ರೆ ನಾನು ನಿಮ್ಮನ್ನ ಅಕ್ಸೆಪ್ಟ್ ಮಾಡುವುದಿಲ್ಲ. ಅವರು ಎಲ್ಲವನ್ನೂ ಕೃಷ್ಣನಿಗೆ ಒಪ್ಪಿಸಿ ತೋಳೆತ್ತಿದಾಗ ಬಟ್ಟೆ ಕೊಟ್ಟ. ಬಟ್ಟೆ ಕೊಡುವುದು ಅಂದ್ರೆ ಕನ್ನಡದಲ್ಲಿ ದಾರಿ ತೋರಿಸುವುದು ಅಂತ ಅರ್ಥ. ಬಟ್ಟೆ ಅನ್ನೋದಕ್ಕೆ ದಾರಿ, ಅವ್ರು ನಿಜವಾಗಿ ದಾರಿ ತಪ್ಪಿದವರಿಗೆ ದಾರಿ ತೋರಿಸಿದ ಅನ್ನೋದು ಒಂದು ದೃಷ್ಟಿಯಿಂದ ಹೌದು. ಇನ್ನೊಂದು ವಿಷಯ, ಲೌಕಿಕವಾಗಿ ಕೃಷ್ಣ ಮಾಡಿದ ತಪ್ಪಲ್ವೇ ಅಲ್ಲ, ಯಾಕೆ ಗೊತ್ತೋ? ಅವರು ಸ್ನಾನ ಮಾಡ್ತಾ ಇದ್ದದ್ದು ಯಾಕೆ ಗೊತ್ತೋ? ಅವರು ಕಾರ್ತ್ಯಾಯಿನಿ ವ್ರತ ಮಾಡ್ತಿದ್ರು ಅಂತ ಹೇಳ್ತಾರೆ. ಭಾಗವತಲ್ಲಿ ಕಥೆ ಇದೆ, ಕಾರ್ತ್ಯಾಯಿನಿ ದೇವಿಯ ವ್ರತ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಊರಿನವರೆಲ್ಲ 7 ಮುಂಚೆ ಹೋಗಿ ಸ್ನಾನ ಮಾಡಿ ಕಾರ್ತ್ಯಾಯಿನಿ ಪ್ರದಕ್ಷಿಣೆ ಬಂದು ಅವರದ್ದು ಏನು ಅಂದ್ರೆ ವ್ರತದಲ್ಲಿ ಅವರದ್ದು ಪ್ರಾರ್ಥನೆಯನ್ನು ಅಂದ ಗೋಪ ಸುತಂ ಕೃಷ್ಣಂ ಪತಿಮೇ ಕುರುತೇ ನಮಃ. ನನಗೆ ಕೃಷ್ಣನಂತಹ ಗಂಡ ಸಿಗಬೇಕು ಅಂತ ಅವರು, ಕೃಷ್ಣ ಇಲ್ಲದ ಕಡೆ ಕೃಷ್ಣನಂತಹ ಗಂಡ ಸಿಗಬೇಕು ಅಂತ. ಹಾಗಾದ್ರೆ ಅವರು ಬಯಸಿದ್ದೇನು? ಕೃಷ್ಣನೇ ಗಂಡನಾಗಬೇಕು ಅಂತ ಬಯಸಿ ಅವರು ವ್ರತ ತೊಟ್ಟವರು. ಹಾಗಾದ್ರೆ ಕೃಷ್ಣನ ಮುಂದೆ ಬತ್ತಲಾಗುವುದೇ ಅವರ ಬಯಕೆಯಾಗಿತ್ತು, ಅವರ ಬಯಕೆ ಈಡೇರಿಸಿದ. ನಾವು ಯಾಕೆ ಸಂಕಟ ಪಡಬೇಕು ಅದಕ್ಕೆ? ಇನ್ನೊಂದು ತಮಾಷೆ ಅಂತಂದ್ರೆ, ಇದಾಗ್ಲಪ್ಪ ತೊಂದ್ರೆ ಇಲ್ಲ, ಗೋಪಿಕಾ ಸ್ತ್ರೀಯರು ಅವ್ರು ಕೃಷ್ಣನೇ ಗಂಡ ಆಗಬೇಕು ಅಂತ ಬಯಸಿದ್ರು. ಅವ್ರು ಯಾರ್ಯಾರೋ ಹೆಣ್ಮಕ್ಳು, ಮನೆಯಲ್ಲಿ ಇದ್ದವನಲ್ಲಿ ಕಾಡಿ ಹೋಗಿ ಕೊಳಲು ಓದುವುದು, ಕೊಳಲು ಓದಿದ ತಕ್ಷಣ ಅವ್ರ ಮಕ್ಕಳನ್ನ ಗಂಡನ್ನ ಬಿಟ್ಟು ಕಾಡಿ ಹೋಗಿ ಇವನ ಜೊತೆಗೆ ರಾಸಕ್ರೀಡೆ ಆಡುವುದು, ಇವೆಲ್ಲ ಏನ್ ಕಥೆ? ವಿಷಯ ಏನು ಅಂದ್ರೆ, ಇದು ನಡೆದದ್ದು ಯಾವಾಗ ಗೊತ್ತೋ? ಬಹಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಕೃಷ್ಣನನ್ನ ಆ ಹೆಣ್ಮಕ್ಳು ಸುತ್ತು ಕಟ್ಟಿ ಅವನ ಜೊತೆಗೆ ಕುಣಿದಿದ್ದಾರೆ, ಎತ್ತಿ ಮುದ್ದಾಡಿದ್ದಾರೆ. ಇದು ಯಾವ ಏಜಿನಲ್ಲಿ ಅಂತ ಯಾರು ಯೋಚನೆ ಮಾಡುದಿಲ್ಲ. ಪ್ರಾಯ ಅವನು ಸುಮಾರು PUC ಮುಗಿದಿರಬೇಕು ಅಂತ ಎಲ್ರಿ ಆಲೋಚನೆ. ಕೃಷ್ಣನಿಗೆ 5 ವರ್ಷ ಆವಾಗ ವಯಸ್ಸು. ಗೋಪಿಕಾ ಸ್ತ್ರೀಯರ ಜೊತೆಗೆ ಕೃಷ್ಣ ಕಾಡಿನಲ್ಲಿ ರಾತ್ರಿ ಬೆಳಗಿನ ತನಕ ವೇಣುಗಾನ ಮಾಡ್ತಾ ನಲಿದಾಡಿದ್ದಾನೆ. ಆವಾಗ ವಯಸ್ಸು ಎಷ್ಟು ಗೊತ್ತು? 5 ವರ್ಷ. 5 ವರ್ಷದ ಒಂದು ಮುದ್ದಾದ ಮಗು ಇದ್ರೆ ಯಾವ ತಾಯಿ ಎತ್ತಿ ಮುದ್ದಾಡ್ತಾಳೆ? ಅದರಲ್ಲಿ ಸೆಕ್ಷುವಲ್ ಫೀಲಿಂಗ್ ಇರೋದು ಸಾಧ್ಯವೇ ಇಲ್ಲ. ಯಾರ ಮಗುವಾದ ಏನು? ಮುದ್ದು ಮುದ್ದಾದ ಮಗು ಅಂದ್ರೆ ಯಾವ ತಾಯಿ ಎತ್ತಿ ಮುದ್ದಾಡ್ತಾಳೆ? ಆ ಕೃಷ್ಣ ಇಂಥ ಮುದ್ದು ಮುದ್ದಾಗಿದ್ದ, ಅಲ್ಲಿದ್ದ ಎಲ್ಲಾ ಗೋಪಿಕಾ ಸ್ತ್ರೀ ಎತ್ತಿ ಮುದ್ದಾಡ್ತಿದ್ರು. ಇಂಥ ಚೆಂದಾಗಿ ಕೊಳಲು ಬಾರಿಸ್ತಿದ್ದ, ಅವನು ಕೊಳಲು ಬಾರಿಸ್ತಾ ಹೊರಟೋಗ್ಬಿಡುವ. ವಯಸ್ಸು ಎಷ್ಟು? 5 ವರ್ಷ. 5 ವರ್ಷದ ಹುಡುಗನ ಹಿಂದೆ ಹೋದ್ರು ಯಾರು ಅಪವಾದ ಹಾಕ್ತಾರೆ? ಈ ಅಪವಾದ ಹಾಕುವವರಿಗೆ ಏಜಿನ ಬಗ್ಗೆ ಕಾಳಜಿ ಇಲ್ಲ. ಕಥೆ ಹೇಳುವ, ನಿಮ್ಮ ಕೃಷ್ಣ ಹುಡುಗಿಯರನ್ನೆಲ್ಲ ಕಾಡಿ ಕರ್ಕೊಂಡು ರಾಸಕ್ರೀಡೆ ಮಾಡ್ಲಿಲ್ವಾ? ಯಾವ ಏಜಿನಲ್ಲಿ ಅದು ಅವರಿಗೂ ಗೊತ್ತಿಲ್ಲ. 5ನೇ ವಯಸ್ಸಿನಲ್ಲಿ ಮಾಡಿದ್ದು ತಪ್ಪೇನು? ಇನ್ನೊಂದು ವಿಷಯ, ನನ್ನ ಹತ್ರ ಯಾರು ಹೇಳುದು ನಾನು ನೋಡಿ, ಹೌದು ರಾಸಕ್ರೀಡೆ ಆಡಿದ ಆ ಗೋಪಿಕಾ ಸ್ತ್ರೀಯರೆಲ್ಲ ಹೋದ್ರು, ಗಂಡನನ್ನು ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಅವರು ಹೋಗಿದ್ದಾರೆ. ಈಗ ಏನ್ ಹೇಳೋದು ನೀವು? ತಪ್ಪು ಅಲ್ಲ, ಆ ಹೋದ ಹೆಣ್ಮಕ್ಕಳ ಗಂಡಂದಿರು ಆಕ್ಷೇಪ ಮಾಡಲಿಲ್ಲ, ನಿಮಗೆ ಯಾಕೆ ಹೊಟ್ಟಿಗೆ? ಈಗ ಅಲ್ಲಿ ಅವರು ತಗಳಾರು ಮಾಡ್ಬೇಕು, ನಾನು ಹೆಂಡತಿ ಹೋಗಬಾರು. ಯಾರೂ ತಗಳಾರು ಮಾಡಲಿಲ್ಲ, ಅವರು ಸಂತೋಷ ಕಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಕಥೆ ಹೇಳಬೇಕು ನಿಮಗೆ ಕೃಷ್ಣನ ಬಗ್ಗೆ, ಅಂದ್ರೆ ಕೃಷ್ಣ ಹೆಣ್ಣಿನ ಕಣ್ಣೀರಿನ ಪರವಾಗಿದ್ದ ಅನ್ನೋದಕ್ಕೆ ಒಂದು ಅದ್ಭುತವಾದ ಕಥೆ ಇದೆ. ಅಂಥ ಕೃಷ್ಣ ಭಗವದ್ಗೀತೆ ಹೇಳಿದ ಅನ್ನೋದು ಮಹತ್ವ ಆಗೋದು ನಮಗೆ. ಅವನು ಗೋವಳ ಆಗಿದ್ದಾಗ ಹಸುಗಳನ್ನ ಮೇಯಿಸ್ತಾ ಒಂದು ಕಾಡಿನಲ್ಲಿ ಹೋಗಿದ್ದಾಗ ಮಧ್ಯಾಹ್ನದ ಹೊತ್ತು ಆ ಗೋಪಾಲಕ ಹುಡುಗರೆಲ್ಲ ಹೇಳ್ತಾರೆ, ಕೃಷ್ಣ ನಮಗೆ ತುಂಬಾ ಹಸಿವಾಗುತ್ತೆ, ನಮಗೇನಾದ್ರೂ ತಿನ್ಬೇಕು ಅಂತ ಅನಿಸುತ್ತೆ. ಅವಾಗ ದೂರದಲ್ಲಿ ನೋಡ್ತಾನೆ ಒಂದು ಬ್ರಾಹ್ಮಣರ ಅಗ್ರಹಾರ ಕಾಣುತ್ತೆ. ಕೃಷ್ಣ ಹೇಳ್ತಾನೆ, ನೋಡಿ ಅಲ್ಲಿ ಹೋಗಿ, ಅಲ್ಲಿ ಯಜ್ಞಯಾಗ ನಡೀತಾ ಇದೆ, ಒಳ್ಳೆ ಸಂಭ್ರಮದ ಅಡಿಗೆ ಊಟ ನಡೀತಾ ಇದೆ, ಅಲ್ಲಿ ಹೋಗಿ ಕೇಳ್ರಿ ಕೃಷ್ಣ ಹೇಳಿದ್ದಾನೆ ಅಂತ ಹೇಳಿ ಕೊಡ್ತಾರೆ. ಈ ಹುಡುಗರು ಸೀದಾ ಹೋದ್ರು ಎದುರುಗಡೆ ಅಂಗಳಕ್ಕೆ ಹೋಗಿ ನಿಂತರು. ಒಳಗಿನಿಂದ ಯಜ್ಞಯಾಗ ನಡೀತಾ ಇದೆ, ಅದು ಬ್ರಾಹ್ಮಣರ ಕೇರಿ, ಅವರು ಹೋಮ ನಡೀತಾ ಇದೆ. ಅವ್ರು ಏನು ಅಂದ್ರೆ, ಈ ಗೋಪಾಲಕರನ್ನ ಕೃಷ್ಣ ಹೇಳಿದ ನಮಗೆ ಹಸಿವಾಗಿದೆ ಏನಾದ್ರು ಕೊಡಬೇಕಂತ. ಇನ್ನು ಯಜ್ಞ ಆಗಲಿಲ್ಲ, ಪೂರ್ಣಾವತಿ ಆಗಲಿಲ್ಲ, ದೇವರ ಸಮರ್ಪಣೆ ಆಗಲಿಲ್ಲ, ಏನ್ ಕೊಡೋದು, ಹೋಗ್ರಿ ನಡೀರಿ ಅಂತ ಬೈದ್ಬಿಟ್ರು. ಸರಿ, ಈ ಹುಡುಗರು ಹಂಗೆ ಪೆಚ್ಚು ಮೊರೆ ಹಾಕೊಂಡು ಬಂದ್ರು. ಇದು ಹೀಗೆ ತದ್ವತ್ತಾಗಿದೆ ಈ ಕಥೆ ಭಾಗವತದಲ್ಲಿ, ನಾನು ಯಾವುದನ್ನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ. ವಾಪಸ್ ಬಂದಾಗ ಕೃಷ್ಣ ಹೇಳ್ತಾನೆ, ಏನ್ ಹಂಗೆ ಬಂದ್ರಿ? ಹೋದೆವು ನಾವು, ಕೇಳಿದೆವು ಕೊಡ್ಲಿಲ್ಲ. ಯಾರ ಹತ್ರ ಕೇಳಿದ್ರೆ? ಅವ್ರು ಎದುರು ನನ್ನ ಗಂಡಸರು ಹೋಮ ಮಾಡ್ತಿದ್ರು. ನೀವು ಗಂಡಸರ ಹತ್ರ ಯಾಕೆ ಕೇಳಿದ್ದು? ನೀವು ಹಿಂಬದಿಯಿಂದ ಹೋಗಿ ಅಡಿಗೆ ಕೋಣೆಯಲ್ಲಿ ಹೆಂಗಸರಿದ್ದಾರೆ, ಅವ್ರ ಹತ್ರ ಹೇಳ್ರಿ ಕೃಷ್ಣ ಹೇಳಿದ್ದಾನೆ ಹಸಿವಾಗಿದೆ ಏನ ಕೊಡ್ಬೇಕು ಕೇಳ್ರಿ. ಹೀಗೆ ಇದೆ, ಹೆಂಗಸರ ಹತ್ರ ಕೇಳ್ರಿ, ಅವ್ರು ಕೊಡ್ತಾರೆ. ಒಬ್ಬನ ಹಿಂಬದಿಯಿಂದ ಹೋದವು ಅಡಿಗೆ ಕೋಣೆ ಹತ್ರ, ತಾಯಿ ಏನ್ರೋ ಇಲ್ಲ, ಕೃಷ್ಣ ಹೇಳಿದ್ದಾನೆ. ಹೌದಾ, ಕೃಷ್ಣ ಹೇಳಿದ್ದಾನ? ಅಯ್ಯೋ, ಸ್ವತಃ ಕೃಷ್ಣನೇ ಹೇಳಿದ್ಮೇಲೆ ಇಲ್ಲಿ ನಮ್ ದೇವರ ಕೊನೆಯಲ್ಲಿರೋ ಪ್ರತಿಮೆಗೆ ಸಮರ್ಪಣೆ ಮಾಡಿದೆ ಅಂತ ಎಲ್ಲ ಅಡಿಗೆ ತಂದ್ಬಿಟ್ರಂತೆ ಹೆಂಗಸರು. ಅವರಲ್ಲಿ ಗಂಡಸರು ಇನ್ನೂ ಪೂರ್ಣಾಹುತಿ ಕೊಡ್ಲಿಲ್ಲ, ಇವರೆಲ್ಲ ತಂದು ಕೃಷ್ಣನ ಮುಂದೆ ತಂದಿಟ್ರಂತೆ. ಅಪ್ಪ, ನಾವಲ್ಲಿ ಪ್ರತಿಮೆ ಪೂಜೆ ಮಾಡಿ ಏನಾಗಬೇಕಾಗಿದೆ, ನೀನೇ ತಗೋ ಅಂತ ತಂದು ಕೃಷ್ಣನ ಎದುರು ನಲ್ಲಿಟ್ರಂತೆ. ಇದು ನಡೆದ ಮೇಲೆ ಬಹಳ ಚಮತ್ಕಾರವಾಗಿ ಹೇಳ್ತಾರೆ ವ್ಯಾಸರು, ಗಂಡಸರಿಗೆ ನಾಚಿಕೆ ಆಯ್ತಂತೆ. ಅಂದ್ರೆ ಅವರಿಗೂ ಕೃಷ್ಣನ ಮಹತ್ವ ಗೊತ್ತಿತ್ತು, ಆದ್ರೆ ರಾಜಕೀಯ. ನಾವು ಕೃಷ್ಣನಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲಾರು ಕಂಸನಿಗೆ ಗೊತ್ತಾಗಿ ನಾಳೆ ತೊಂದರೆ ಕೊಡ್ತಾನೇನೋ ಅಂತ ಗಂಡಸರ ಬುದ್ಧಿ. ಹೀಗೆ ಬರೆದಿದ್ದಾರೆ ವ್ಯಾಸರು, ನಾಳೆ ಕಂಸನಿಗೆ ಗೊತ್ತಾಗಿ ಕಂಸ ನೀವು ಕೃಷ್ಣನ ಕಡೆಯವರು ನಮ್ಗೆ ತೊಂದರೆ ಕೊಟ್ರೆ ಏನ್ ಬೇಕಾದ್ರೆ ಹಾಕೊಳ್ಳಿ, ಕೃಷ್ಣನ ಹಚ್ಚಿಕೊಳ್ಳೋದು, ನಾವು ಕಂಸನ ಪಾರ್ಟಿ ನಿಲ್ಲೋಣ ಅಂತ. ಇದು ಗಂಡಸರ ತೀರ್ಮಾನ. ಆದ್ರೆ ಹೆಣ್ಮಕ್ಕಳು ಅವರಿಗೆ ಕೃಷ್ಣ ಕರೆದ ಅಂದಾಗ ಅವ್ರ ಇಮೋಷನಲ್ ಭಾವುಕತೆ, ಏನ್ ಬೇಕಾದ್ರೆ ಆಗಲಿ, ಜೀವಕ್ಕೆ ಜೀವ ಬಂದರೂ ಅಡ್ಡಿಲ್ಲ ಅಂದ್ರು ಹಿಡ್ಕೊಂಡು ಹೋಗಿ ಕೃಷ್ಣನಿಗೆ ಒಪ್ಪಿಸಿದ್ರು. ಆಮೇಲೆ ಗಂಡಸರು ಅಭಿಮಾನ ಪಟ್ರಂತೆ. ಏನು ಅಂದ್ರೆ, ನಮಗೆ ಇಷ್ಟು ಬುದ್ಧಿ ಇಲ್ಲದೆ ಇದ್ರು ಇಷ್ಟು ಬುದ್ಧಿ ಇರುವ ಹೆಂಡಂದಿರ ಕೈ ಹಿಡಿದೇವಲ್ಲ ನಾವು, ಭಾಗ್ಯಶಾಲಿಗಳು ಅಂತ ಗಂಡಸರು ಸಂತೋಷ ಪಟ್ರು ಅಂತ ಹೇಳ್ತಾರೆ ವ್ಯಾಸರು. ಈ ಮಾತು ಹೇಳ್ತಾರೆ, ಆದ್ರೆ ಒಬ್ಬ ಗಂಡ ಇದ್ದಂತೆ ಅಲ್ಲಿ. ನನ್ನ ಒಪ್ಪಿಗೆ ಇಲ್ಲದೆ ದೇವರ ಸಮರ್ಪಣೆ ಆಗುವ ಮುಂಚೆ ಆ ಗೊಲ್ಲರ ಹುಡುಗರಿಗೆ ಕೊಟ್ಟಿಯಲ್ಲ, ನೀನು ನನ್ನ ಮನೆಯಿಂದ ಹೊರಟು ಹೋಗುವಂತ ಒಬ್ಬಳನ್ನ ಕೃಷ್ಣನಿಗೆ ಆಹಾರ ಕೊಟ್ಟದ್ದಕ್ಕೋಸ್ಕರ ಮನೆಯಿಂದ ಹೊರಗೆ ಹಾಕಿದೆ. ಇದನ್ನು ದಾಖಲೆ ಮಾಡಿದ್ದಾರೆ ವ್ಯಾಸರು, ಮನೆಯಿಂದ ಹೊರಗೆ ಹಾಕಿದಂತೆ. ಅವಳು ಆತ್ಮಹತ್ಯೆ ಮಾಡಿಕೊಂಡು ಸತ್ಲು ಅಂತ ಹೇಳ್ತಾರೆ. ಕೃಷ್ಣನಿಗೆ ಅನ್ನ ಕೊಟ್ಟದ್ದಕ್ಕೋಸ್ಕರ ಗಂಡನಿಂದ ಪರಿತ್ಯಕ್ತ ಪತಿ ಪ್ರವಿಧುತ ಆತ್ಮಹತ್ಯೆ ಮಾಡಿಕೊಂಡು ಸತ್ಲು, ಅಂತ ನೀಚತನವೂ ನಡೆದಿತ್ತು.
ಆದರೆ ಹೆಚ್ಚಿನ ಗಂಡಸರು ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಂಡ ಹೆಂಡಂದಿರ ಗಂಡಂದಿರು ನಾವು ಅನ್ನೋದೇ ನಮ್ಮ ಹೆಮ್ಮೆ ಅಂತ ಸಂತೋಷ ಪಟ್ಟರು ಅಂತ ಹೇಳಿ. ಹೀಗೆ ಬಹಳ ವಿಚಿತ್ರವಾಗಿ ಕೃಷ್ಣನ ನಡತೆಯಲ್ಲಿ ಸ್ತ್ರೀ ಪಕ್ಷಪಾತವನ್ನು ನೋಡ್ತೇವೆ. ಪಕ್ಷಪಾತ ಅಲ್ಲ ಅದು, ನಿಜವಾಗಿ ಸ್ತ್ರೀಯರ ಬಗ್ಗೆ ಅನ್ಯಾಯ ನಡೆದಿತ್ತು, ಅದನ್ನು ಜಸ್ಟಿಫೈ ಮಾಡಿದ ಕೃಷ್ಣ. ಸ್ತ್ರೀ ಹೃದಯವನ್ನ ಅರ್ಥ ಮಾಡಿಕೊಂಡ ಗಂಡಸರಲ್ಲಿ ಕೃಷ್ಣನಂಥ ಗಂಡು ಇನ್ನೊಬ್ಬ ಇಲ್ಲ. ನಾವು ಎಷ್ಟು ಸ್ತ್ರೀಯರ ಬಗ್ಗೆ ಸಿಂಪಥೆಟಿಕ್ ಅಂದ್ರೂ ಯಾವುದೋ ಒಂದು ಕ್ಷಣದಲ್ಲಿ ಗಂಡಸ್ತನ ಕಾಡ್ತಾ ಇರ್ತದೆ. ನಾವು ಗಂಡಸರು, ನಾವು ಹೇಳಿದಾಗ ಕೇಳಬೇಕು ಅಂತ ಒಂದು ಭಾವ ಬಂದ್ಬಿಡುತ್ತೆ ಗಂಡಸರಲ್ಲಿ. ನಾನು ಗಂಡಸಾಗಿ ಹೆಂಡತಿ ಹೇಳಿದಾಗ ಕೇಳುವುದಂದ್ರೆ ಏನೋ ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ಬಂದ್ಬಿಡಿ, ಜಾಗೃತ ಆಗ್ಬೇಕು. ಇದು ಪೂರ್ಣವಾಗಿ ಹೆಣ್ಣಿಗೆ ಸಹೃದಯತೆಯಿಂದ ಹೆಣ್ಣಿನ ದುಃಖಕ್ಕೆ ಸ್ಪಂದಿಸಿದ ಪರಿಪೂರ್ಣ ಅವತಾರ ಕೃಷ್ಣ. ಈ ರೀತಿ ಕೃಷ್ಣ ತನ್ನ ಒಂದೊಂದು ನಡೆಯ ಮೂಲಕ, ತನ್ನ ಜೀವನದ ಒಂದೊಂದು ಘಟನೆಯ ಮೂಲಕವೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಬಂದ. ಆ ಸಂದೇಶದ ಪರಾಕಾಷ್ಠೆಯೇ ಗೀತೆಯಾದ. ಅವನು ನಡೆದದ್ದು ಒಂದು ಹೇಳಿದ್ದು ಒಂದು ಅಲ್ಲೇ ಅಲ್ಲ, ಪ್ರತಿಯೊಂದು ನಡೆಯಲ್ಲಿ ಏನು ಮೆಸೇಜ್ ಕೊಟ್ಟ ಅದರ ಕ್ರೀಮನ್ನ ಗೀತೆಯಲ್ಲಿ ಅಂದು ತೋರಿಸಿದ.